ಬ್ರದರ್ ಅದ್ ಕಿರೀಟ ಇಟ್ಟಿದ್ರ ಮಟ್ಟಿಗೆ ತಗೊಂಡ್ಬಿಟ್ಟೆ ಅಂತ ಸಡನ್ ನಮ್ ಕೈ ಕೊಟ್ಟಿರೋದಲ್ಲ ಬ್ರದರ್ ಅವು ಮೀಸಲಿರುತ್ತೆ ಹೊರತಾಗಿ ಅದನ್ನ ಕೈ ಕೊಟ್ಟಿಲ್ಲ ಒಂದು ಸೊ ಯಾರು ಹೋರಾಟವನ್ನು ಮಾಡಿ ಕೈಗೊಳ್ಳ ಅವರಿಗೆ ಅದು ರಾಜ್ಯದ ಬರೋಣ ಸಂದರ್ಭದಲ್ಲಿ ಬರುವಂತ ವಿಷಯ ಆಗಿರೋದ್ರಿಂದ ಅದ್ರ ಮಧ್ಯೆ ಯಾರಾದ್ರೂ ಫೇಲೂರ್ ಆದ್ರೂ ಪಾಸ್ ಈ ಪ್ರಮೋಷನ್ ಸಿಗ್ತಾ ಬ್ರದರ್ ಓಕೆ ಗುಡ್ ಅಲ್ವರ ದೇವ್ರ ಏನ್ ಮಾಡ್ತಾರೆ ನಾವು ಸತ್ಯಕ್ಕೆ ಬಂದಿದ್ಮೇಲೆ ಸರ್ವಾಯುಧಗಳನ್ನ ಧರಿಸ್ಕೊಂಡ್ ಏನ್ ಮಾಡ್ತಾರೆ ಅವಕಾಶಗಳನ್ನ ಕೊಡ್ತಾರೆ ಸರ್ವಾಯುಧಗಳನ್ನ ಧರಿಸ್ಕೊಡೋದಕ್ಕೆ ಏನಪ್ಪಾ ಮೀನಿಂಗು ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಗುಣಲಕ್ಷಣ ಬೆಳೆದಿಕ್ಕೆ ಸಂಪೂರ್ಣವಾದಂತ ಒಂದು ಅವಕಾಶಗಳು ಏನ್ ಮಾಡ್ತಾರೆ ನಮ್ಗೆ ದೇವರು ನಮ್ಮ ಜೀವಿತದಲ್ಲಿ ಅದನ್ನ ಕೃಪೆ ಕೊಟ್ಟು ನಡ್ಸ್ಕೊಡ್ತಾರೆ ಅವಾಗ ನಮ್ಮ ಜೀವಿತದ ಮೇಲೆ ಸೂರ್ಯನ ಉಷ್ಣಾಂಶತೆ ಆಗ್ಲಿ ಏನ್ರಿ ಒಂದು ಒತ್ತಡಗಳಾಗ್ಲಿ ಅಥವಾ ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ಉಪದ್ರವಗಳಾಗ್ಲಿ ಇದೆಲ್ಲ ದೇವರು ಅಧಿಕವಾಗಿ ಏನ್ ಮಾಡೋದಿಲ್ಲ ಅನುಮತಿ ನಮ್ಮ ಜೀವಿತದಲ್ಲಿ ಕೊಡೋದಿಲ್ಲ ಅದು ಬದಲಾಗಿ ನಾವು ಏನ್ರಿ ಕ್ರಿಸ್ತನಲ್ಲಿ ಚೆನ್ನಾಗಿ ಬೆಳೆಯಕ್ಕೆ ಏನ್ ಮಾಡ್ತಾರೆ ನಮ್ಗೆ ದೇವರು ಸಾಕಷ್ಟು ಕೃಪೆ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಒದಿಸ್ಕೊಡ್ತಾರೆ ಇವಾಗ ಒಂದು ಗಿಡನ ಬೆಳೆಸ್ಬೇಕಾರೆ ಆ ಎಳೆ ಗಿಡ ಆಗ್ಬೇಕಾರೆ ಅದಕ್ಕೆ ಸೂರ್ಯನ ಉಷ್ಣಾಂಶತೆ ಜಾಸ್ತಿ ಬೆಳೆ ಜಾಗದಲ್ಲಿ ಇಡ್ತೀರಾ ಇಲ್ಲ ಅಲ್ವರ ಅದಕ್ಕೆ ನೆರಳು ಇರ್ಬೇಕು ಸಫಿಶಿಯಂಟ್ ಆಗಿ ನೀರ್ ಇರ್ಬೇಕು ಚೆನ್ನಾಗಿ ಬೆಳೀಲಿ ನಿಂತ್ಕೊಂಡವ್ರಿಗೆ ಏನ್ ಮಾಡ್ತೀರಿ ಸಖತ್ ಆಗಿ ಏನ್ ಮಾಡ್ತೀರಿ ಅವ್ರಿಗೆ ಅದಿಗ್ ಬೆಳೆಸ್ತೀರಿ ಒಂದ್ಸತಿ ಚೆನ್ನಾಗಿ ನಿಂತಿದ್ಮೇಲೆ ಆಮೇಲೆ ಏನ್ ಮಾಡ್ತೀರಿ ಅದನ್ನ ಏನ್ ಮಾಡ್ತೀರಿ ಬೇರೆ ಕಡೆಗೆ ಅಂದ್ರೆ ಬೆಳಕಿಗೆ ಸೂರ್ಯನ ಬೆಳಕಿಗೆ ಆ ಉಷ್ಣಾಂಶತೆಗೆ ಆ ಗಾಳಿಗೆ ಎಲ್ಲ ಏನ್ ಮಾಡ್ತೀರಿ ಅದನ್ನ ಬಿಡದಿಕ್ಕೆ ನಾವು ಲಿಬರ್ಟಿ ಕೊಡ್ತೀರಿ ಅವಾಗ ಏನಾಗ್ತದಂದ್ರೆ ಆ ಬರುವಂತ ಒಂದು ಗಾಳಿ ಆಗ್ಲಿ ಬೆಳಕಾಗ್ಲಿ ಅದನ್ನ ಏನಾಗ್ತಾರೆ ಗಿಡಕ್ಕೆ ಶಕ್ತಿ ಇರ್ತಾರೆ ಅದೇ ತರ ನಮ್ಮನ್ನ ದೇವ್ರೇನ್ ಮಾಡ್ತಾರೆ ಕ್ರಿಸ್ತನ ನಂಬಿಕೆಗೆ ಬಂದಿದ್ಮೇಲೆ ನಾವು ಎಳೆ ಕೂಸ್ಕೊಳ್ತಾರ ಏನ್ ಮಾಡ್ಬೇಕು ಅಂದ್ರೆ ಸತ್ಯ ನಿಮ್ ಮಾಡಕ್ ನಾವು ಚೆನ್ನಾಗೇ ಏನು ಮಾಡಬೇಕು ಕೇಳಬೇಕು ಸತಿಲ್ಲ ಚೆನ್ನಾಗಿ ಬೆಳಿಬೇಕು ಒಂದ್ಸರಿ ಚೆನ್ನಾಗಿ ಬೆಳೆದಿದ್ಮೇಲೆ ದೇವರ ಮಾತಾ ಏನ್ ಮಾಡ್ತಾನೆ ಒಳ್ಳೆ ಗುಣಗಳನ್ನ ಏನ್ ಮಾಡ್ತಾ ನೋಡ್ತಾರೆ ಆ ಗುಣಗಳು ಬೆಳೆಸ್ಕೊಂತ ಇರ್ಬೇಕಾರೆ ನಮ್ ಜೀವಿತಲ್ಲಿ ಏನ್ ಮಾಡ್ತಾ ದೇವ್ರ ಪರೀಕ್ಷೆ ಏನ್ ಮಾಡ್ತಾ ದಿನ ಕೊಡ್ತಾರೆ ಆ ಪರೀಕ್ಷೆಯಲ್ಲಿ ಅವ್ ಏನಾಗ್ಬೇಕು ದಿನ ಪಾಸ್ ಆಗ್ತಾ ಬರ್ಬೇಕು ಅದರ ಪಾಸ್ ಆಗ್ತಾ ಇದ್ರೆ ನಮ್ಗೆ ಏನಾಗ್ತಾರೆ ಇವತ್ತು ಒಂದ್ ಎಕ್ಸಾಮ್ ನಾಳೆ ಇನ್ನೊಂದು ಎಕ್ಸಾಮ್ ನಾಳೆ ಇನ್ನೊಂದು ಎಕ್ಸಾಮ್ ಪ್ರಮೋಷನ್ ಆಗ್ತಾನೆ ಇರ್ತೀರಿ ಅಲ್ದಾರ ಸೊ ಯಾವಾಗ ಈ ಕ್ರೀಟರ್ನ ಕಳ್ಕೊಳಕ್ ಸಾಧ್ಯತೆಗಳಿದೆ ಅಂತಂದ್ರೆ ಯಾವಾಗ ಈ ಟೆಸ್ಟ್ಗಳಲ್ಲಿ ಏನ್ರಿ ತುಂಬಾ ಫೇಲ್ ಆಗ್ತಾ ಬರ್ತಿರೋ ಮುಖ್ಯವಾಗಿ ಸಹೋದರ ಪ್ರೀತಿಯಲ್ಲಿ ದೇವರ ಪ್ರೀತಿಯಲ್ಲಿ ಸತ್ಯದ ಪ್ರೀತಿಯಲ್ಲಿ ನಾವು ಯಾವಾಗ ನಿರಾಸೆಯಾಗಿ ನಾವ್ ಯಾವಾಗ ಹಿಂದಕ್ಕೆ ಹೋಗ್ತಿರೋ ಅವಾಗ ಏನಪ್ಪ ಮೀನಿಂಗ್ ಅಂತಂದ್ರೆ ಕ್ರೀಟಾ ಕಳ್ಕೋ ಅಂತ ತುಂಬಾ ಸಾಧ್ಯತೆಗಳು ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಅದ್ರ ಅದ್ಗೆ ದೇವ್ರ ಮಕ್ಳು ಏನೇ ಕಾರಣಕ್ಕೂ ಹಿಂಜರಿಕೆ ಮಾಡುದ ಅಲ್ಲಿ ಹೋಗ್ಬಾರ್ದ ಅದರ ಅದ್ಗೆ ಹೇಳ್ತಾರಲ್ಲ ಏನ್ರಿ ಆ ನಾಯಿ ತನ್ನ ಏನ್ರಿ ಕಕ್ಕಿದ್ದ ಏನ್ ಮಾಡ್ದಂಗಂತೆ ನೆಕ್ಕಿದಂಗೆ ಅದರ ಹಂದಿ ತಿರ್ಗಿ ಹೋಗ್ಬಿಟ್ಟಂಗೆ ಕೆಸ್ರ ಈ ತರ ನಾವೇನಾಗಿರ್ಬಾರ್ದು ಅದಕ್ಕೆ ಲೋಕದ ಏನ್ರಿ ಲೋಕನ ಲೋಕದಿಂದ ಹೊರಗಡೆ ಕರ್ದಿ ಲೋಕನ ಜಯಿಸ್ತವ್ರು ಇನ್ನೊಂದ್ಸರಿ ಲೋಕಕ್ಕೆ ಸಿಕ್ಕಾಕೊಂಡ್ರೆ ಅವ್ರ ಗತಿ ಎಷ್ಟೋ ಅಂತ ಮುಂಟ ಹೇಳ್ತಾರಲ್ಲ ಅವ್ರ ಸತ್ಯ ಅಂತ ತಿಳಿದ್ರೆ ಏನಾಗಿರೋದು ಎಷ್ಟೋ ಚಂದವಾಗಿರೋದು ಅದ್ಕೆ ಸತ್ಯ ತಿಳಿದ್ಮೇಲೆ ಸತ್ಯಕ್ ನಾವ್ ಏನಾಗಿರ್ಬೇಕು ಅದೇವ್ರ ಮಕ್ಳು ಬಿದರಾಗಿರ್ಬೇಕು ಅದಕ್ಕೆ ಹೇಳ್ತಾರಲ್ಲೇಸ ಕ್ರಿಟಾ ನಮ್ದಾಗಿದೆ ಅಂತ ಹೇಳೋದಿಕ್ಕೆ ಏನ್ರಿ ನಮ್ಮ ಒಂದು ಮೂರ್ ಸೂಚನೆಗಳು ನೋಡೋದಿ ಕಳೆದ ವಾರ ನಮ್ಗಾಗಿದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ಮೂರು ಸೂಚನೆಗಳು ಇದೆ ಏನ್ ಸೂಚನೆಗಳು ನಾವ್ ಹೆಂಗ್ ಹಿಡೀಬಹುದು ಕ್ರಿಟ ನಮ್ಗಿದೆ ಅಂದ್ಬಿಟ್ಟು ನಾವ್ ಹೆಂಗ್ ತಿಳ್ಕೊಬಹುದು ನಮ್ಮನ್ನ ದೇವ್ರಿಗೆ ಅವಕಾಶ ಇರೋದು ಒಂದು ಮೊದಲನೇದಾಗಿ ಇವರಿಗೆ ಬರೋಣ ಆಗಿದ್ದು ಗೊತ್ತು ವಿಡಿಯೋ ಒಳ್ಳೆ ಒಳ್ಳೆ ಜನ ಉಳ್ಳ ಆಹಾರವನ್ನ ಕೊಟ್ಟು ನಮ್ಮನ್ನು ಬೆಳೆಸತರೋದು ಮತ್ತೆ ಇನ್ನೊಂದು ಸೂಚಿಕೆ ಬರಲಿ ಅವ್ರ ಮೇಕದ ಮಾತ್ರ ಆತರ ತಯಾರಿ ಮಾಡ್ತಾರ ಓಕೆ ಗುಡ್ ಆಮೇಲೆ ನೆಕ್ಸ್ಟ್ ಜಯಮಲೆನ ಒಂದು ಒಂದು ದರ ಮೂಲಕ ಹ್ಮ್ ಜಯಮಲೆ ಬಂದದಕ್ಕಿಂತ ಮುಂಚೆ ನಮ್ಮ ನಮ್ಮಲ್ಲಿ ಜಯಮಲೆ ಬಂದದಕ್ಕೆ ಯೋಗ್ಯವಾಗಿ ಇದಿರ ಅಂತ ಹೇಳಿ कैंडिडेट ಹೇಂಗೆ ನಾವು ಕಳೆದುಬಿಡಾ ನೋಡದಲ್ಲ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಮ್ಮ ಊಟವನ್ನು ನಾವು ಸರಿಯಾಗಿ ಮುಗಿಸಿದೆ ಕರೆಕ್ಟ್ ವೆರಿ ಗುಡ್ ವಾಟ್ ಆರ್ ನಸರಿ ವಾಟ್ ನಸರಿ ಓಕೆ ಕಾರ್ತಿಕ್ ಮಧುರಲಿ ಸತ್ಯದ ವಿಚಾರದಲ್ಲಿ ಸ್ಪಷ್ಟತೆ ಇದೆ ವೆರಿ ಗುಡ್ ಅಲ್ರ ಮೊದಲೇನ ನೋಡ್ಬೇಕ್ರೆ ಏನ್ರಿ ನಾವು ಸತ್ಯದ ವಿಚಾರದಲ್ಲಿ ಏನಾಗಿರ್ಬೇಕು ಸ್ಪಷ್ಟವಾಗಿರ್ಬೇಕು ನಾವು ತಿಳ್ಕೊಳೋರಾಗಿರ್ಬೇಕು ಅದರ ಆಮೇಲೆ ಏನ್ರಿಸು ಕ್ರಿಸ್ತನ ಅಮೂಲ್ಯವಂತ ರಕ್ತದ ಮೇಲೆ ಯಾವ್ದೇ ರೀತಿ ಡೌಟ್ ಪಡ್ದಿರ ಏನಾಗಿರ್ಬೇಕು ಒಂದು ದೃಢವಾದ ನಂಬಿಕೆ ನಮ್ಗೆ ಏನಾಗಿರ್ಬೇಕು ಇರ್ಬೇಕು ಅಲ್ವರ ಆಮೇಲೆ ನಮ್ಮ ಕಾನ್ಸಿಕ್ರೇಷನ್ ಬಗ್ಗೆ ಏನಿರ್ಬೇಕು ನಮ್ಮ ನಮ್ಮ ಮೈಂಡ್ ಅಲ್ಲಿ ನಂಬಿಕೆ ಅದರ ನಂಬಿಕೆ ಮಾತ್ರ ಅಲ್ಲ ಕಾನ್ಸಿಕ್ರೇಷನ್ ಏನು ಅದ ನಿಜವಾದ ಅರ್ಥ ಏನು ಆ ದೃಢ ನಿರ್ಧಾರ ಅದರ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ಮೇಲೆ ಕಾನ್ಸಿಕ್ರೇಷನ್ ಏನು ಆ ಕಾನ್ಸೆಪ್ಟ್ ತಿಳ್ಕೊಂಡು ಅದ್ಗೆ ಸರಿಯಾಗೆ ನಡಿಯೋರು ಏನಾಗಿರ್ಬೇಕಲ್ಲಿ ಆಗಿರ್ಬೇಕು ಅದ್ರ ಸೊ ಕಾನ್ಸಿಕ್ರೇಷನ್ದು ಒಂದು ಮಹತ್ವತೆ ಏನಾಗಿರ್ಬೇಕು ತಿಳ್ಕೊಂಡಿರ್ಬೇಕು ಅಲ್ವರ ಅದಕ್ಕೆ ಅದಿಗೆ ಕೇರಳಸಕ್ಕೆನಾಗಿ ಏನಾಗಿರ್ಬಾರ್ದು ಕಾನ್ಸೆಕ್ರೇಷನ್ ವಿಚಾರದಲ್ಲಿ ಇರಬಾರ್ದು ಅದರ ಇವತ್ತಿನ ಮನ್ನಲ್ಲ ಓದಲ್ಲ ಏನ್ರೀ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಯಾರು ನಂಬಿಕಸ್ತಾಗಿರ್ತಾರೋ ಇರ್ತರೋ ದೊಡ್ಡ ವಿಚಾರದಲ್ಲಿ ನಮ್ಮ ಕೆಲಸ ಆಗಿರ್ತರೆ ಅಲ್ವಾ ನಾವೆಲ್ಲ ಆಫೀಸಿಗೆ ಕೆಲಸ ಮಾಡ್ತೀರಿ ಆಫೀಸಿಗೆ ಕೆಲಸ ಮಾಡಬೇಕ್ರೆ ಕೇರಳಸಕ್ಕೆ ಕೆಲಸ ಮಾಡದರೆ ಹೆಂಗಿರ್ತದೆ ಚೆನ್ನಾಗಿರಲ್ಲ ಪ್ರಭುತರ ಅದರ ಏನು ವರ್ಕ್ ಅದು ಪರಿಪೂರ್ಣ ಆಗಲ್ಲ ಅದು ಅವರ ಬಿರಿಸ್ ಬಿಡ್ತಾರೆ ಎಂಪ್ಲಾಯ್ ಮಾಡ್ತಾರೆ ನಿಂತೀನಿ 8 ಗಂಟೆಗೆ ಆಫೀಸಿಗೆ ಹೋಗೋದು

ಹನ್ನೆರಡು ಗಂಟೆಗೆ ತಿರ್ಗಾ ಬಂದು ಒಂದು ಗಂಟೆವರೆಗೂ ಕೆಲಸ ಮಾಡೋದು ಒಂದು ಗಂಟೆಗೆ ಊಟಕ್ಕೆ ಹೋದ್ರೆ ತಿರ್ಗಾ ಬರೋದು ಎರಡು ಎರಡುವರೆಗೆ ಎರಡು ಎರಡುವರೆಗೆ ಬಂದ್ಬಿಟ್ಟು ಇನ್ನೊಂದು ನಾಲ್ಕು ಇಪ್ಪತ್ರ ಸೈನ್ ಮಾಡಿದ್ರೆ ಮೂರು ಗಂಟೆಗೆ ಕಾಫಿ ಟೈಮ್ ಆಯ್ತದೆ ಇನ್ನು ಕಾಫಿಗೆ ಹೋಗಿ ಬಂದ್ರೆ ಮೂರುವರೆ ಮೂರುವರೆ ನಾಲ್ಕುವರೆಗೆ ಅಲ್ಲಾರ ಚಿಟ್ ಚಾಟ್ ಮಾಡ್ಕೊಂಡು ಐದು ಗಂಟೆಗೆ ಬಸ್ ಬಂದುಬಿಡ್ತದೆ ಸರಿ ಪಾ ಟಾಟಾ ಬಾಯ್ ಅಂತ ಹೋಗ್ಬಿಡೋದು ಈ ಥರ ಏನಂದ್ರೆ ಒಂದು ಒಂದು ಡೆಡಿಕೇಶನ್ ಇಲ್ದ್ರೆ ಒಂದು ಕೆಲಸ ಮಾಡೋದಕ್ಕೂ ಡೆಡಿಕೇಟ್ ಆಗಿರೋ ಕೆಲಸ ಮಾಡೋದಕ್ಕೆ ವ್ಯತ್ಯಾಸ ಇದೆ ಇದೇ ಥರ ನಮ್ಮ ಕಾನ್ಸಿಟ್ರೇಷನ್ ಅಂತಂದ್ರೆ ನಮ್ಮ ಕಾನ್ಸಿಟ್ರೇಷನ್ ನಾವು ದೇವ್ರಿಗೆ ಏನಾಗಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟ್ ಆಗಿ ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ನೋಡ್ಬೇಕಾದ್ರೆ ಕಾನ್ಸಿಕ್ರೇಷನ್ ಅಂದ್ರೆ ಕಾನ್ಸಿಕ್ರೇಷನ್ ಯಾವ್ದೇ ರೀತಿ ಕಾಂಪ್ರಮೈಸ್ ಏನಾಗಿರ್ಬಾರ್ದು ಇರಬಾರ್ದು ಇದು ಒಂದು ಸೈನ್ ಅದರ ಅದಕ್ಕೆ ಒಂದು ಹಾಡಿದೆ ಗೊತ್ತಾ ಐ ಹವ್ ಡಿಸೈಡೆಡ್ ಟು ಫಾಲೋ ಜೀಸಸ್ ನೋ ಟರ್ನಿಂಗ್ ಬ್ಯಾಕ್ ನೋ ಟರ್ನಿಂಗ್ ಬ್ಯಾಕ್ ಅಂತ ಅಂದ್ಬಿಟ್ಟು ಅಲ್ವರ ಸೊ ಏನೇ ಕಾರಣಕ್ಕೂ ಹಿಂದೆ ಹೋಗಂತ ಒಂದು ಕಾನ್ಸೆಪ್ಟ್ ಏನೋ ಮೈಂಡ್ ಅಲ್ಲಿ ಏನಾಗಿರ್ಬಾರ್ದು ಇರಬಾರ್ದು ಆಮೇಲೆ ದೇವ್ರ ಯೋಜನೆದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿರ್ಬೇಕು ನಮ್ಗೆ ಇರ್ಬೇಕು ಅದರ ನಾವು ಇಲ್ಲಿ ನೋಡ್ತಿರಲ್ಲ ಹಿಂದೆ ನೋಡಿ ಡಿವೈನ್ ಪ್ಲಾನ್ ಚಾಟ್ ಇದಲ್ಲ ಅದರ ಈ ಡಿವೈನ್ ಪ್ಲಾನ್ ಚಾಟ್ತು ಕಂಪ್ಲೀಟ್ ಆಗಿರೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದರ ಅಟ್ಲೀಸ್ಟ್ ನಮ್ಗೆಲ್ಲಾನು ಇಂಟ್ರಿಕೇಟ್ ಆಗಿರಂತ ಒಂದೊಂದು ವಿಚಾರಗಳು ಗೊತ್ತಿರ್ದ್ ಪರ ಇಲ್ಲ ಇದ್ರಲ್ಲಿನಂತ ದೇವ್ರ ತತ್ವ ಏನು ಅಂತ ಅಂದ್ಬಿಟ್ಟು ಇದು ಕ್ಲಿಯರ್ ಆಗಿ ನಮ್ಗೆ ಏನಾಗಿರ್ಬೇಕು ನಮ್ಗೆ ಗೊತ್ತಾಗಿರ್ಬೇಕು ಅದರ ಇದು ನಮ್ಮ ಮೈಂಡ್ ಅಲ್ಲಿ ಏನಾಗಿರ್ಬೇಕು ಇರ್ಬೇಕು ಇದರಲ್ಲಿ ಯಾವುದೇ ರೀತಿ ಚಂಚಲತ್ವ ಏನಾಗಿರ್ಬಾರ್ದು ಇರಬಾರ್ದು ಅಲ್ವಾ ಅದು ನೋಡ್ಬೇಕ್ರೆ ಏನ್ರಿ ಯಾವ ಕಾಲದಲ್ಲಿ ಇದ್ರಿ ಯಾವ ಸಮಯದಲ್ಲಿ ಇದ್ರಿ ನಾವು ಯಾವ ಒಂದು ಮಾರ್ಗದಲ್ಲಿ ಇದ್ದೀರಿ ಏನ್ ನಡೀತಾ ಇದೆ ದೇವ್ರ ಯೋಜನೆ ಅಂತಂದ್ಬಿಟ್ಟು ಇವೆಲ್ಲ ಸ್ಪಷ್ಟತೆ ನಮ್ಗೆ ಏನಾಗಿರ್ಬೇಕು ನಮ್ಗೆ ತಿಳಿದೋರ್ ಆಗಿರ್ಬೇಕಲ್ಲ ಇದರಲ್ಲಿ ಯಾವುದೇ ರೀತಿ ಗೊಂದಲಗಳು ಏನಾಗಿರಲ್ಲ ದೇವ್ರ ಮಕ್ಕಳಾಗಿದ್ರೆ ಕ್ರಿಟಿಕ್ ಆಗಿ ಓಡ್ತಾ ಇದ್ರೆ ಅವರಲ್ಲಿ ಗೊಂದಲಗಳು ಏನಾಗಿರಲ್ಲ ಇರಲ್ಲ ಇದು ಒಂದು ಬ್ಯೂಟಿಫುಲ್ ಸೈನ್ ಏನಪ್ಪಾ ಅಂದ್ರೆ ವಿ ಆರ್ ರನ್ನಿಂಗ್ ಫಾರ್ ದ ಕ್ರೌನ್ ಅಂತ ಅಂಬಿಟ್ಟು ಅಂದ್ರೆ ದೈವಿಕ ಸ್ವಭಾವಕ್ಕೆ ಪಾಲ್ಗೊಳ್ಳೋದಿಕ್ಕೆ ನಾವು ಒಬ್ರು ಆಗಿದ್ರಿ ನಾವೇನ್ ಮಾಡ್ತಾ ಇದ್ರಿ ಕರೆಕ್ಟ್ ಓಡ್ತಾ ಇದ್ರಿ ಅಂಬಿನ್ರಿ ಒಂದು ಸೂಚನೆ ಆದ್ರೆ ಇದೆಲ್ಲ ಒಂದೇ ದಿನಕ್ಕೆ ಬೆಳೀತದ ಅಂತಂದ್ರೆ ಏನ್ರಿ ಒಂದೇ ದಿನಕ್ಕೆ ಏನಾಗಲ್ಲ ಬೆಳಿ ನೀತಿ ಒಂದ್ರು ಯಾವ ತರ ಇದ್ರಂತೆ ಏಳ್ ಸರಿ ಬಿದ್ರು ಇದ್ತಾರೆ ಆಮೇಲೆ ಯಾವ ಮರ ಕಂಪೇರ್ ಮಾಡ್ತಾರೆ ಅದರ ಖರ್ಜೂರದ ಮರ ಖರ್ಜೂರ ಮರ ಒಂದ್ ಖರ್ಜೂರ ಬೀಜ ಹಾಕಿದ ತಕ್ಷಣ ಟಕ್ಕಂತ ಮಡಿಕೆ ಹೊಡ್ದು ಬಂದ್ಬಿಡ್ತು ಬೆಳೆಬಿಡ್ತದ ಒಂದ್ ಎಳ್ಳಿರ್ ಮರ ನೋಡಿದಿರ ಆತರ ಬೆಳ್ದಂಗೆ ಎಳ್ನೀರ್ ಮರ ಬಿತ್ತನೆ ಮಾಡಿದ್ರೆ ಏನ್ರಿ ಅದು ಏನ್ರಿ ಒಂದ್ ತೆಂಗಿನಕಾಯಿಂದ ಮಡಕೆ ಒಡ್ದಿ ಅದು ಒಂದ್ ಗಿಡ ಆಗಿ ಅದು ಒಂದು ಲೆವೆಲ್ ಬಂದಿ ಮರ ಆಗಿ ಅದನ್ನ ನೆಕ್ಸ್ಟ್ ಏನ್ರೀ ಒಂದು ಫಲಗಳನ್ನ ಕೊಡ್ಬೇಕು ಅಂದ್ರೆ ನಿಯರ್ಲಿ ಫೈವ್ ಟು ಸಿಕ್ಸ್ ಇಯರ್ಸ್ ಆಗ್ಬಿಡ್ತಾರೆ ಇನ್ನು ಖರ್ಜೂರ್ ಮರ ಅದರ ಹೆಂಗಿರ್ಬೇಕು ಅದರ ಅದಕ್ಕೆ ದೇವ್ರ ಮಕ್ಳು ಬೆಳೆಯೋದು ನಿಧಾನ ಆದ್ರೆ ಬೆಳವಣಿಗೆ ಅಂತಾನೆ ಆಗಿರ್ಬೇಕು ನಮ್ಮಲ್ಲಿ ಇರ್ಬೇಕು ವೆರಿ ಗುಡ್ ಓಕೆ ನಾವು ಇಲ್ಲಿವರೆಗೂ ನಾವ್ ಮಾಡಿದ್ರೆ ಮಾಡಿದ್ರಿ ಓದಿದ್ರಿ ಈ ವಾರ ನಾವೇನ್ ಮಾಡೋಣ ನಾವು ಕಂಟಿನ್ಯೂ ಓಕೆ ಈ ವಾರ ನೋಡ್ಬೇಕ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ ನೈಂಟಿ ಸಿಕ್ಸ್ ಕನ್ನಡದಲ್ಲಿ ಪೇಜ್ ನಂಬರ್ ಫಿಫ್ಟಿ ಟು ಹೌ ಗಾಡ್ ಕಾಲ್ಸ್ ದೇವರು ಯಾವತರ ಕರೀತಾರೆ ಅಂದ್ಬಿಟ್ಟು ಒಂದು ಮಾತನ್ನ ನಾವೇನ್ ಮಾಡೋಣ ಓದೋಣ

ನೀವು ಕ್ರಿಸ್ತ ಏಸುವಿನಲ್ಲಿರುವುದು ಆತನಿಂದಲೇ ಕ್ರಿಸ್ತ ಏಸು ನಮ್ಮ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧಕರಣೆ ವಿಮೋಚನೆಗಳಿಗೆ ಕಾರಣನು ಆದನು ಒಂದನೇ ಕೊರಂತೆ ಹತ್ತು ಒಂದು ಮೂವತ್ತು ಏಸು ನಮ್ಮ ಜ್ಞಾನವು ಕ್ರಿಸ್ತನು ನಮ್ಮ ಜ್ಞಾನವು ರಕ್ಷಣೆ ಹೆಚ್ಚೆಯಲ್ಲಿ ಜ್ಞಾನಕ್ಕೆ ಪ್ರಥಮ ಹಾಗೂ ಬಹು ಮುಖ್ಯವಾದ ಸ್ಥಾನವನ್ನು ನೀಡಲಾಗಿದೆ ಜ್ಞಾನವಂತನು ಸಾಕ್ಷಿಯು ಅದಕ್ಕೆ ಒಪ್ಪುತ್ತದೆ ಜ್ಞಾನವಂತನು ಪಡೆಯಬೇಕೆಂಬುವುದೇ ಜ್ಞಾನ ಬೋಧನೆಯ ಪ್ರಥಮ ಪಾಠ ನಿಮ್ಮ ಎಲ್ಲ ಸಂಪತ್ತಿಗಿಂತಲೂ ವಿವೇಕವನ್ನು ಪಡೆ ನಾವೆಲ್ಲರೂ ಎಷ್ಟೇ ಒಳ್ಳೆಯ ಕ್ರಮದಲ್ಲಿ ಇಡಲ್ಪಟ್ಟರು ಎಷ್ಟೇ ಬಲಹೀನರು ಅಥವಾ ಬಲಿಷ್ಠರೋ ನಾವು ಸೂಕ್ತ ಮಾರ್ಗವನ್ನು ಅನುಸರಿಸಲು ಜ್ಞಾನವು ಪ್ರಥಮವಾಗಿ ಅವಶ್ಯಕವಾಗಿದೆ ಇದನ್ನು ಇದನ್ನು ಎಲ್ಲಾ ಜನರು ಸಾಮಾನ್ಯವಾಗಿ ಒಪ್ಪಿಕೊಳ್ಳುತ್ತಾರೆ ಬುದ್ಧಿವಂತರೆಲ್ಲರೂ ಇನ್ನೂ ಹೆಚ್ಚಾದ ತಿಳುವಳಿಕೆ ಮತ್ತು ಜ್ಞಾನವನ್ನು ಬಯಸುತ್ತಾರೆ ಬಹು ಮುಖ್ಯವಾದ ಮಾರ್ಗವನ್ನು ಅನುಸರಿಸುವವರು ಸಹ ನಿಜವಾದ ಪ್ರ ಸಹ ನಿಯಮದ ಪ್ರಕಾರವಾಗಿ ಅವುಗಳನ್ನು ಆ ಸಮಯದಲ್ಲಿ ತಂಡತನವೆಂದು ಅರಿಯದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ಆದಿ ಮಾತೆ ಅವಳಿಗೂ ಹಾಗೆಯೇ ಆಯಿತು ಆಕೆಯು ಜ್ಞಾನಕ್ಕಾಗಿ ತಿಳುವಳಿಕೆಗಾಗಿ ಹಂಬಲಿಸಿದಳು ನಿರ್ಶಗೊಳಿಸಿದ ಮರದ ಹಣ್ಣನ್ನು ಜ್ಞಾನದ ದ್ವಾರವೆಂ ದ್ವಾರವಾಗದೆ ಎಂಬಂತೆ ಆಕೆಗೆ ತೋರಿ ಬಂತು ಸೃಷ್ಟಿಕರ್ತನಿಗೆ ಅದೇ ಅದೇ ಪವಿಧತೆ ತೋರುವ ಶೋಧನೆಗೆ ಒಳಗಾದಳು ಆದುದರಿಂದ ಜ್ಞಾನವನ್ ಜ್ಞಾನವಂತ ಸಲಹೆಗಾರನು ಅಲ್ವಾದಕರವಾದ ಜ್ಞಾನದ ಮಾರ್ಗದಲ್ಲಿ ಮತ್ತು ಅದರ ಶಾಂತಿ ಪಥದಲ್ಲಿ ನಮ್ಮನ್ನು ಕೊಂಡೊಯ್ಯುವುದು ಎಷ್ಟೋ ಅವಶ್ಯಕವಾಗಿದೆ ಅದಕ್ಕೆ ಕರ್ತನಲ್ಲಿ ಅಂತ ಸಹೋದರ ಸೋದರಿಗಳೇ ನೋಡ್ಬೇಕಾದ್ರೆ ಏನ್ರೀ ದೇವ್ರ ನಮ್ನ ಹೆಂಗ್ ಕರೀತಾರೆ ಏನ್ ಪ್ರೊಸೆಸ್ ದೇವ್ರ ಕರೀದಿಕ್ಕೆ ಅಂತ ಹೇಳಬೇಕಾದ್ರೆ ಆ ಕ್ರಮನ ಒಂದನೇ ಕುರಿತ

ನೀವು ಕ್ರಿಸ್ತ ಏಸುನಲ್ಲಿರುವುದು ಆತ್ಮನಿಂದಲೇ ಕ್ರಿಸ್ತ ಏಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು ಎಸ್ ಅದರಬೇಕೆ ಏನ್ರೀ ಏಸು ಕ್ರಿಸ್ತನು ನಮ್ಗೆ ಏನಪ್ಪಾ ಆಗಿದ್ದಾರೆ ಅಂತಂದ್ರೆ ಜ್ಞಾನ ನೀತಿ ಶುದ್ಧೀಕರಣ ಅಂತ ನಾವೇನು ಮಾಡ್ತೀವಿ ನಾವು ನಾವು ಓದ್ತೀರಿ ಅದರ ಅಂದರೆ ನಾವು ಇರೋದು ಯಾರ ಮುಖಾಂತರ ಅಂತ ನೋಡ್ತೀವಿ ಅಂದ್ರೆ ಏಸು ಕ್ರಿಸ್ತನ ಮುಖಾಂತರ ಅಂತ ನೋಡ್ತೀರಿ ಅದರ ಅದಕ್ಕೆ ದೇವ್ರು ನಮ್ನ ಹಿಂಗಪ್ಪ ಕರಿದೆ ಮೊದಲನೇದಾಗಿ ಏಸು ಕ್ರಿಸ್ತನ ನಮಗೆ ಜ್ಞಾನವಾಗಿ ಏನು ಮಾಡಿದೆ ದೇವ್ರು ನಮಗೆ ನಮಗೆ ದಯಪಾಲಿಸಿದ್ದಾರೆ ಏನಕ್ಕೆ ಜ್ಞಾನವಾಗಿ ದಯಪಾಲಿಸಿದಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಹಾ ನಮ್ಗೆ ಬೈಬಲ್ ನೋಡ್ಬೇಕಾರೆ ಏನು ಹೇಳ್ತಾರೆ ಅಂತಂದ್ರೆ ನೀ ಎಲ್ಲಾನು ಸಂಪಾ ಸಂಪಾದಕೊಂಡಂತ ಸಂದರ್ಭದಲ್ಲಿ ಏನ್ ಮಾಡಿದೀನ ನಿನ್ ಜ್ಞಾನವನ್ ಏನ್ ಮಾಡೋದು ಹೆಚ್ಚಾಗಿ ನೀನು ನೀನ್ ಸಂಪಾದನೆ ಮಾಡು ಅಂತ ಅಂತ ಹೇಳ್ತಾರ ಅದ್ಗೆ ನೋಡ್ಬೇಕ್ರೆ ಏನ್ರಿ ಯಾರು ಎಲ್ ಬೇಕಾರು ಬಡ್ಬೋದು ಅದರ ಅವ್ನ್ ಜ್ಞಾನಿ ಆಗಿದ್ರೆ ಎಲ್ ಬೇಕಾದ್ರೆ ಮಾಡುದವನೋ ಅವ್ನ ಬದುಕ್ಬೋದು ಅದರ ಅದಕ್ಕೆ ಏನಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಏನ್ ಸಂಪಾದನೆ ಇಲ್ಲ ಜ್ಞಾನ ಏನ್ ಮಾಡ್ಬೇಕವ್ವಾ ನಾವು ಸಂಪಾದನೆ ಮಾಡ್ಬೇಕು ಅದ್ಗೆ ನಾವು ಮಕ್ಳಿಗೆ ಏನ್ ಮಾಡ್ತೀರಿ ಒಂದ್ ವಯಸ್ಸು ಬರೀ ತಕ್ಷಣ ಸ್ಕೂಲ್ಗೆ ಏನ್ ಮಾಡ್ತೀವಿ ನಾವ್ ನಾವ್ ಕಳಿಸ್ತೀರಿ ಏನಕ್ಕೆ ಸ್ಕೂಲ್ ಕಳಿಸ್ತೀರಿ ಏನ್ ಮಾಡ್ಲಿ ಅವರು ಜ್ಞಾನ ಪಡ್ಕೊಂಡು ವ್ಯವಸ್ಥೆ ಮಾಡಿ ನಾವು ಎಲ್ ಕೆ ಜಿ ಅಲ್ಲೋ ಯು ಕೆ ಜಿ ಅಲ್ಲೋ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೋ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿರೋದನ್ನ ನಮ್ ಲೈಫಲ್ಲಿ ಕೆಲ್ಸಕ್ಕೆ ಆಗ್ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ತೀರ ಅಂತಂದ್ರೆ ಏನ್ ಇಂಪ್ಲಿಮೆಂಟ್ ಮಾಡಕ್ ಹೋಗಲ್ಲ ಆದ್ರೂ ಕೂಡ ನಾವ್ ಏನ್ ಕಳಿಸ್ತೀರಿ ಒಂದು ಜ್ಞಾನ ಒಂದು ವಿದ್ಯೆ ಒಂದು ತಿಳುವಳಿಕೆ ಅದರ ಅದ್ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಅದರ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಜ್ಞಾನಕ್ಕೆ ಪ್ರತಿಯೊಬ್ಬ ಜನಗಳು ಏನ್ ಮಾಡ್ತಾರೆ ಒಂದು ಮುಖ್ಯತ್ವ ಏನ್ ಮಾಡ್ತಾ ಕೊಡ್ತಾರೆ ಅದರ ಅದು ಮಾತ್ರ ಅಲ್ಲ ಅನೇಕ ಜನಗಳು ಏನೇ ಒಂದು ನಿರ್ಧಾರ ತಗೊಂಡ್ರು ಆ ನಿರ್ಧಾರ ಯಾವ ಒಂದು ಆಧಾರ ಮೇಲೆ ತಗೊಂತಾರೆ ಅಂದ್ರೆ ಒಂದು ಜ್ಞಾನದ ಆಧಾರ ಮೇಲೆ ಮಾಡೋದ್ ನಿರ್ಧಾರಗಳನ್ನ ತಗೊಂತಾರೆ ಅಲ್ವರ ನೀವು ಏನೇ ಡಿಸಿಷನ್ಸ್ ಇರ್ಲಿ ಅಲ್ವರಾ ಯಾವ ಬೇಸಿಸ್ ಪರ್ ಡಿಸಿಷನ್ಸ್ ತೊಗೊಂತಾರೆ ಒಂದು ವಿಸ್ಡಮ್ ಅಲ್ಲ ಒಂದು ಜ್ಞಾನವಾಗಿ ಅಲ್ಲ ಏನಂತ ತಿಳುವಳಿಕೆ ಆಧಾರ ಮೇಲೆ ಮಾಡ್ತೀವಿ ನಾವು ನಿರ್ಧಾರ ತಗೊಂತೀರಿ ಇವಾಗ ನೋಡಿ ಇವಾಗ ನೀವೆಲ್ಲ ವಾಲ್ಯೂಮ್ ಶುಡಿಗೆ ಬಂದಿದ್ದೀರಾ ಏನಕ್ಕೆ ಬಂದಿದ್ದೀರಾ ಹೆಂಗ್ ನಿರ್ಧಾರ ತಗೊಂಡ್ರಿ ಈ ವಾಲ್ಯೂಮ್ ವಾಲಿಮಿಷ್ ಬಂದ್ರೆ ನಮ್ಗೆ ಏನಾಗ್ತಾರೆ ಪ್ರಯೋಜನ ಆಗ್ತದೆ ನಮ್ಮ ಆತ್ಮಿಕ ಜೀವನಕ್ಕೆ ಏನಾಗ್ತದೆ ಬೆಳವಣಿಗೆ ಆಗ್ತದೆ ನಾವ್ ಇನ್ನ ಕ್ರಿಸ್ತಲ್ಲಿ ಒಂದು ಬಲಶಾಲೆಯಾಗ ಏನ್ ಮಾಡೋದು ನಾವು ನಾವು ಬೆಳಿಬೋದು ಅಂತ ಅಂದ್ಬಿಟ್ಟು ಆ ಒಂದು ಉದ್ದೇಶ ಏನಾಗಿದ್ದೀವಿ ಇವಾಗ ಇವಾಗ ಕೇಳ್ಬೇಕು ಅಂತ ಬಂದಿದ್ದೀರಿ ಅಲ್ವರ ಮೇಲೆ ಮೇಲಾಗಿದೆ ಅಂತಂದ್ರೆ ನಮ್ಗಿರಂತ ಒಂದು ಜ್ಞಾನದ ಮೇಲೆ ತಿಳಿವಳಿಕೆ ಮೇಲೆ ಅಲ್ವರ ಇವಾಗ ನಮ್ಗೆ ಜ್ಞಾನನೇ ಇಲ್ಲ ಇದ್ರ ಮಹತ್ವ ಗೊತ್ತಿಲ್ಲ ಅಂತಂದ್ರೆ ನಾವು ಈ ಮೀಟಿಂಗ್ಗಳಿಗೆ ಕುಟುಂಬಗಳಿಗೆ ಜಾಯ್ನ್ ಆಗ್ತೀರಾ ಖಂಡಿತವಾಗ ನಾವ್ ಏನ್ ಮಾಡೋದಿಲ್ಲ ಈ ಕೂಟಗಳಿಗೆ ನಾವು ಜಾಯ್ನ್ ಆಗೋದಿಲ್ಲ ಈ ಕೂಟಗಳಿಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಮಾಡೋದಿಲ್ಲ ನಾವು ನಾವು ನೋಡ್ಸೋದಿಲ್ಲ ಹಾಗೆ ಜಾಯ್ನ್ ಆಗ್ಬೇಕು ಅಂತಂದ್ರೆ ಏನಕ್ ಬರ್ತೀರಿ ಕ್ರಿಸ್ನಲ್ಲಿ ಬೆಳಿಬೇಕು ಅಂತ ಆ ಜ್ಞಾನ ಪರಿಜ್ಞಾನ ನಮ್ಮಲ್ಲಿ ಏನಾಗಿದೆ ಇವಾಗ ಇದೆ ಅದರ ಕೆಲವೊಂದು ಸರಿ ನಾವು ಕೂಡ ನೋಡಿ ನಮ್ಮ ಜೀವಿತದಲ್ಲಿ ನಿರ್ಧಾರಗಳು ತಗೊಂಡಿರ್ತೀರಿ ಅದರ ಯಾವ ತರ ನಿರ್ಧಾರಗಳು ತೊಗೊಂಡಿರ್ತೀರಿ ಅಂತಂದ್ರೆ ಆ ನಿರ್ಧಾರಗಳ ತೊಗೊಂಡಿದ್ಮೇಲೆ ಈ ನಿರ್ಧಾರನೇ ತಪ್ಪು ಅಂತ ನಮ್ಗೆ ಏನಾಗಿರ್ತದೆ ನಮ್ಗೆ ಗೊತ್ತಾಗಿರ್ತದೆ ಅಲ್ದರ ಆದ್ರೆ ಅಷ್ಟೊತ್ತಿಗೆ ಏನಾಗಿತ್ತ ತುಂಬಾ ತುಂಬಾ ಲೇಟ್ ಆಗಿರ್ತಾರೆ ಅದರ ಸ ಅವಾಗ ಏನ್ ಮಾಡ್ತಿರಿ ಪಶ್ಚಾತಾಪ ಆದ್ರೆ ಒರಿಜಿನಲ್ ಆಗಿ ನಿರ್ಧಾರ ತೊಗೊಬೇಕಾರೆ ಈ ತರ ಪಶ್ಚಾತಾಪ ತೋಡಂತ ಒಂದು ಸಂಭಾವನೆ ಬರ್ತಾರೆ ಅಂತ ಅಂದ್ಬಿಟ್ಟು ಅದರಿಂದ ನಾವು ನಿರ್ಧಾರ ತೊಳಿತೀರ ಅಂದ್ರೆ ಇಲ್ಲ ಒಳ್ಳೆದೇ ಆಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಏನ್ ಮಾಡ್ತೀವಿ ನಾವು ನಿರ್ಧಾರ ತೊಗೊಂಡ್ರಿ ಇದೇ ತರ ಪ್ರತಿಯೊಂದು ಹೆಜ್ಜೆಯಲ್ಲೂ ಮನುಷ್ಯ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಯಾವ್ದಾದ್ರೆ ಜ್ಞಾನಕ್ಕಾಗಿ ಏನ್ ಮಾಡ್ತಾನೆ ಅವನು ಅವ್ನು ಇಂಪಾರ್ಟೆನ್ಸ್ ಕೊಡ್ತಾನೆ ಅದ್ರ ಅದೇ ತರ ಏವಾಳ್ ಆ ಅವಾಳು ನೋಡ್ಬೇಕಾರೆ ಈಡೇನ್ ತೋಟದಲ್ಲಿ ದೇವ್ರೆ ಅಂತ ಹೇಳ್ತಾರೆ ನೀನ್ ಹಣ್ಣ ನೀನು ತಿನ್ನು ಅಂತ ಹೇಳ್ಬೇಕಾದ್ರೆ ಅವನು ಅವಳು ಬಂದ್ಬಿಟ್ಟು ಅವಳು ಹಣ್ಣ ತಿಂತಾಳೆ ಏನಕ್ಕೆ ತಿಂದ್ಲು ಬರುತ್ತೆ ಅಂತ ಎಸ್ ತಿಂದ್ರೆ ಯಾವ ತರ ಆಗ್ಬಿಡ್ತೀನಿ ಹಿಟ್ಟ ಏನ್ರಿ ಒಂದು ಜ್ಞಾನ ನೋಡ್ರ ಆ ಜ್ಞಾನದ ಆಸೆ ಮೇಲೆ ಅವಳ ಹಣ್ಣೇನ್ ಮಾಡ್ತಾಳೆ ತಿಂತಾಳೆ ಅದ್ರ ಸರಿ ಅವಳ ಹಣ್ಣ ತಿನ್ಬೇಕಾರೆ ನಾನ್ ಪಾಪ ಮಾಡ್ಬೇಕು ನಾನ್ ದ್ರೋಹ ಮಾಡ್ಬೇಕು ನಾನ್ ದೇವ್ರದ್ವಾಗಿ ನಡಿಬೇಕು ಅಂತ ತಿನ್ಲಾ ಅಂದ್ರೆ ಇಲ್ಲ ಅಲ್ವರ ಸೊ ಉದ್ದೇಶ ಪೂರ್ವಕವಾಗಿ ಪಾಪ ಮಾಡಕ್ ಹೋಗಿಲ್ಲ ಅಲ್ಲಿ ತಿಳಿದಿರ ಏನ್ ಮಾಡುದಂದ್ರೆ ತಪ್ಪಾದ ಒಂದು ಮಾರ್ಗ ನಡೆಯಕ್ಕೆ ಸಾಧ್ಯತೆಗಳಾಯ್ತು ಯಾಕೆ ಏನ್ರಿ ಜ್ಞಾನ ಆಸೆ ಪಟ್ಟಿ ತುಂಬಾ ತಪ್ಪಾದ ನಿರ್ಧಾರಗಳು ತೊಗೊಳ್ಳೋಕೆ ತುಂಬಾ ಸಾಧ್ಯತೆಗಳನ್ನಾಗಿರ್ತಾರೆ ನಮ್ಗಿರ್ತಾರೆ ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಇವತ್ ನಾವು ಎಷ್ಟೆಷ್ಟೋ ನೋಡಿ ನಾವೆಲ್ಲ ಸತ್ಯಕ್ ಬಂದಿದಿರಿ ಇವತ್ತು ಸತ್ಯಕ್ಕೆ ಬರೋಕ್ಕೂ ಮುಂಚೆ ಎಲ್ಲೆಲ್ಲಿದ್ರಿ ಇಲ್ಲ ಲೋಕದಲ್ಲಿ ಆ ಸಭೆಗಳಲ್ಲಿ ಈ ಸಭೆಗಳೆಲ್ಲ ಇದ್ರಿ ಅದರ ಆ ಸಭೆಗಳಲ್ಲಿ ಎಲ್ಲ ನೋಡ್ಬೇಕಾರೆ ಏನೆಲ್ಲಾ ವಾಕ್ಯನ ಕೊಡ್ತಾ ಇದ್ರು ಅದನ್ನೇ ಸತ್ಯ ಅಂತ ತಿಳ್ಕೊಂಡು ನಾವು ಏನ್ ಮಾಡ್ತಾ ಇದ್ರಿ ನಾವ್ ಏನ್ ಮಾಡ್ತೀವಿ ವಾಕ್ಯನ ನಾವು ನಾವು ಸ್ವೀಕಾರ ಮಾಡ್ತಾ ಇದ್ರಿ ಇವಾಗ ಏನ್ ಇವಾಗ ನಾವ್ ಏನಕ್ಕೆ ಸ್ವೀಕಾರ ಮಾಡೋದಿಲ್ಲ ಅದನ್ನ

ಗಟ್ಟಿಯಾದ ಆಹಾರವು ಪ್ರಾಯಸ್ಥರಾಗಿ ಅ ಅಂದರೆ ಜ್ಞಾ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂದು ಭೇದವನ್ನು ತಿಳಿದ ವರಿಗೋಸ್ಕರವಾಗಿದೆ ಆ ಸ್ಪಷ್ಟವಾಗಿ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದ ತಿಳಿದವರಿಗೋಸ್ಕರವಾಗಿದೆ ನೋಡ್ರ ಗಟ್ಟಿಯಾದ ಆಹಾರ ಅಂದ್ರೆ ಯಾವ್ದೋ ಗಟ್ಟಿಯಾದ ಆಹಾರ ಬಗ್ಗೆ ಹೇಳ್ತಿರೋದು ಒಂದು ಸ್ಟ್ರಾಂಗ್ ಫುಡ್ ಒಳ್ಳೆ ಒಂದು ಉಪದೇಶ ಒಳ್ಳೆ ವಾಕ್ಯ ಇದು ಯಾರಿಗಾಗಿ ಕೊಟ್ಟಿರೋದು ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಜ್ಞಾನೇಂದ್ರಗಳನ್ನ ಅದರ ಏನ್ರಿ ಏನಂತ ಮಾಡೋದು ಸಾಧನೆಯಿಂದ ಶಿಕ್ಷಿಸಿಕೊಂಡು ಅಂತ ಹೇಳ್ತಾರೆ ಏನು ಸಾಧನೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಂದ ಆ ಒಂದು ಜ್ಞಾನೇಂದ್ರಗಳನ್ನ ಏನ್ ಮಾಡೋದಂತೆ ಅವ್ರು ಡೆವಲಪ್ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ ಇವಾಗ ಎಕ್ಸಾಂಪಲ್ ನಮ್ ಕಣ್ಣು ಅದ್ರ ಕಿವಿ ಆಮೇಲೆ ಏನ್ರಿ ಮೂಗು ಬಾಯಿ ಆಮೇಲೆ ಟಚ್ ಮುಟ್ ನೋಡೋದು ಇವೆಲ್ಲ ಇವ ನಮ್ಗೆ ಜ್ಞಾನೇಂದ್ರಗಳು ಅದರ ಕಿವಿನ್ ಏನ್ ಮಾಡ್ತೀರಿ ಕೇಳ್ತೀರಿ ಕಣ್ಣಿಂದ ಏನ್ ಮಾಡ್ತೀರಿ ನೋಡ್ತೀರಿ ಬಾಯಿಂದ ಏನ್ ರುಚಿ ನಾವು ನೋಡ್ತೀರಿ ಅದರ ಟೇಸ್ಟ್ ನೋಡ್ತೀರಿ ಮೂಗಿಂದ ಏನ್ ಮಾಡ್ತೀರಿ ವಾಸನೆ ನೋಡ್ತೀರಿ ಕೈಯಿಂದ ಏನ್ ಮಾಡ್ತೀರಿ ಮುಟ್ಟು ಅದರ ಇದು ನಮಗೆ ಜ್ಞಾನೇಂದ್ರಗಳು ಅದರ ಇವಾಗ ನಾವೇನ್ ಮಾಡಿದಿರಿ ನಮ್ಮ ಒಂದು ಅನುಭವದಿಂದ ನಾವೇನ್ ತಿಳ್ಕೊಂಡಿದಿರಿ ಬಾಬಿಲೋನಲ್ಲಿರಂ ಸಭೆಗಳಲ್ಲಿರಂತ ಒಂದು ವಾಕ್ಯ ಅದು ಏನಾಗಿಲ್ಲ ಕಿವಿಗೆ ಕೆಳಕೆ ಇಷ್ಟ ಆಗಲ್ಲ ಆ ಅಲ್ದರ ವಾರ ವಾರ ಅದೇ ರುಬ್ಬಿದ್ದೇ ರುಬ್ಬಿದ್ದು ಅಲ್ದರಾ ಸೊ ವಾರ ವಾರ ಅದೇ ಪ್ಲೇಟು ಅದೇ ಮಾತು ಅಲ್ದರಾ ಫಸ್ಟ್ ವೀಕ್ ಬಂದ್ರೆ ಕಾಣಿಕೆ ಲಾಸ್ಟ್ ವೀಕ್ ಬಂದ್ರೆ ಎಚ್ಚರಿಕೆ ಅದರ ಇನ್ ಸೆಂಟ್ರಲ್ ಬಂದ್ಬಿಟ್ಟು ಎರಡು ಎರಡು ವೀಕಲ್ಲಿ ಇರೋದು ತಮಾಷೆ ಜೋಕು ಟೆಸ್ಟಿ ಬೋನಿ ಸಾಕ್ಷಿಗಳು ಹಲಲಿಯ ಹಾಡು ಸ್ತೋತ್ರ ಇಷ್ಟೇ ಅದರ ಅದಿಗೆ ಕೇಳಿ ಕೇಳಿ ಏನಾಗಿರ್ತದೆ ಆ ಅಲ್ವರ ಏನಾಗಿರ್ತದೆ ಇವಾಗ ಕಿವಿಗೆ ನಮ್ಗೆ ಪ್ರಯೋಜನ ಆಗಲ್ಲ ಅಲ್ವರ ಅದಕ್ಕೆ ನಮ್ಮ ಒಂದು ದೇವರ ಕಿವಿಗಳು ತೆರೆದಿದ್ಮೇಲೆ ದೇವ್ರ ಮಕ್ಳು ಏನ್ ಒಳ್ಳೆ ವಾಕ್ಯನ ಕೇಳಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಕಿವಿ ತೆರೆದವಾಗ ವಾಕ್ಯಕ್ಕೆ ಏನು ಮಾಡ್ತೀರಿ ಇಂಪಾರ್ಟೆನ್ಸ್ ನಾವು ಕೊಡ್ತೀರಿ ಆಮೇಲೆ ಇನ್ನೊಂದು ಏನು ಮಾಡಿದ್ರಿ ಕಣ್ಣು ಅದರ ಏನು ನೋಡ್ತಾ ಇದ್ರಿ ನಾವು ಆ ವಾಕ್ಯದಲ್ಲಿ ಏನು ನೋಡ್ತಾ ಇದ್ರಿ ಅತಿಶಯವಾಗಿರಂತ ಒಂದು ಅನೇಕ ಉತ್ಕೃಷ್ಟಂತ ಒಂದು ಮಾತುಗಳನ್ನ ದೇವರ ಒಂದು ದೈವಿಕ ಯೋಜನೆ ಏನು ಮಾಡೋದ ದೇವರು ಮನುಷ್ಯರಿಗಾಗಿ ಏನು ಮಾಡಿದಾರೆ ಮಾಡಿದ್ದಾರೆ ಅದರ ಇದನ್ನ ಏನ್ ಮಾಡ್ತಾರೀ ನಮ್ಮ ಕಣ್ಣಿಂದ ನೋಡೋದಿಕ್ಕೆ ನಮ್ಮ ಕಣ್ಣುಗಳನ್ನ ಏನು ಮಾಡೋದು ದೇವರು ಇವತ್ತು ತೆರೆದರು ಅಂದ್ರೆ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು ಯೋಚನೆ ಮಾಡಿದ್ದೀನಿ ಈ ಸತ್ಯನ ಎಷ್ಟೋ ಜನ ಕೇಳಿದ್ರು ಕೂಡ ಅವರು ಕೇಳೋಂಥ ಲೆವೆಲ್ ಅಲ್ಲಿ ಇಲ್ಲ ಯಾಕೆಂದ್ರೆ ಅಂದ್ರೆ ಅವ್ರ ಏನಾಗಿಲ್ಲ ದೇವರು ಇವತ್ತು ತೆರೆದಿಲ್ಲ ಅದರ ಮೂಗು ಮೂಗಿನ ಏನ್ ಮಾಡ್ತೀವಿ ನಾವು ಹಾ ವಾಸ್ತೆ ಏನ್ ಮಾಡ್ತೀವಿ ನಾವು ನೋಡ್ತೀರಿ ನಾವು ದೇವ್ರಿಗೆ ಏನ್ ಮಾಡ್ತಾ ಇದ್ರಿ ಸ್ಯಾಕ್ರಿಫೈಸ್ ಗಳು ಕೊಡ್ತಾ ಇದ್ರಿ ಎಷ್ಟೋ ಜನ ಸೋದರು ಸೋರುಗಳು ಮಾಡೋ ತ್ಯಾಗಗಳು ಕೇಳ್ಬೇಕಾರೆ ನಮ್ಗೆ ಏನಾಗ್ತದೆ ಆ ವಾಸ್ತೆ ನಮ್ಗೆ ಆ ವಾಸನೆ ನಾವು ಸ್ಪೆಲ್ ಮಾಡ್ಬೇಕಾರೆ ನಮ್ಮ ದೇಹಕ್ಕೆ ಏನಾಗ್ತದೆ ಅದು ಆ ಸುಗಂಧ ವಾಸನೆ ನಮ್ಗೆ ಒಂದು ಬಲ ಕೊಡ್ತದೆ ಯೋಚನೆ ಮಾಡ್ರಿ ಇರ್ತೀನಿ ಒಳ್ಳೆ ಏನ್ರಿ ಹ ಒಂದು ಬ್ರದರ್ಸ್ ಕಳ್ದು ಟೆಸ್ಟಿ ಮನಿ ಕೇಳಿದ್ರೆ ಅವ್ರು ಯಾವ ರೀತಿ ಇದ್ರು ಯಾವ ರೀತಿ ದೇವ್ರಿಗೆಲ್ಲ ಕಷ್ಟ ಪಟ್ರು ಅಂತ ಕೇಳ್ಬೇಕಾರೆ ನಮ್ಗೆ ಏನಾಗ್ತಾರ ಅದು ಅದ್ರ ನಮ್ಗೆ ಬಲ ಕೊಡ್ತದ ಇಲ್ವಾ ಹೌದ್ರಿ ಎಸ್ ನಮ್ಗೆ ಬಲ ಕೊಡ್ತಾರೆ ಅಲ್ವರ ದೇವ್ರ ಮಕ್ಳು ಇಷ್ಟೆಲ್ಲ ಕಷ್ಟ ಹಂಗಾರೆ ಇವ್ರ ಮುಂದೆಲ್ಲ ನಾವೇನಿಲ್ಲ ನಾವು ಕೂಡ ಏನಾಗಬೇಕು ದೇವ್ರಿಗೆ ಹ ಕಷ್ಟ ಪಡ್ಬೇಕು ಅಂತ ನಮ್ಗೂ ಏನಾಗ್ತಾರ ಒಂದು ಪ್ರೋತ್ಸಾಹ ಆತರ ಹುಮ್ಮಸ್ಸು ಹುಟ್ಟ ಅಂತದ್ದು ಅದ್ರ ಹೆಂಗೆ ಅಂದ್ರೆ ಒಂದ್ ಸ್ಮೆಲ್ ಇವ್ ನೋಡಿ ನಮ್ಗೆ ಭಯಂಕರ ಹೆಡ್ಡಕ್ ಬರ್ತೈತೆ ಅಂತ ತಿಳ್ಕೊಳ್ಳಿ ಅದರ ಆ ಟೈಮಲ್ಲಿ ನಾವ್ ಒಳ್ಳೆ ಗಾಳಿ ಏನ್ರೇ ಆ ಒಂದು ಬ್ರೀತ್ ಮಾಡಿದ್ರೆ ನಮ್ ದೇಹಕ್ಕೆ ಏನ್ರಿ ಒಂಥರ ಒಂಥರ ಫ್ರೆಶ್ನೆಸ್ ಒಂಥರ ಬಲ ಏನ್ ಕೊಡ್ತಾರೆ ಅದರ ಆತರ ನೆಕ್ಸ್ಟ್ ನೋಡ್ಬೇಕ್ರೆ ಏನ್ ನೋಡ್ತೀರಿ ಏನ್ರೀ ನಮ್ಮ ಮಾತು ಅದರ ದೇವ್ರು ಏನ್ರೀ ಎಂತೆ ಪೇದೆಗಳನ್ನ ನಾವೆಲ್ಲ ಹೆಂಗೆ ಬೈಬಲ್ ಹೇಳ್ತಾರಲ್ಲ ದೇವ್ರು ಸತ್ಯನ ಯಾರ ಮುಖಾಂತರ ಮಾತಾಡ್ತಾರಂತೆ ಆ ಮಕ್ಳುಗಳ ಮುಖಾಂತರ ಬಾಲಕರಗಳ ಮುಖಾಂತರ ಅದರ ಕೆಲ್ಸಕ್ಕೆ ಬರದಿರೋ ಮುಖಾಂತರ ಹಾ ಹಾ ದೇವರಿಗೆ ಸ್ತೋತ್ರ ಬರೋ ತರ ದೇವರು ಸತ್ಯಗಳನ್ನ ಅಂತಂದ್ರೆ ನಮ್ಗೆಲ್ಲ ಏನೂ ಗೊತ್ತಿರಲ್ಲ ಬಿಡಿ ಸತ್ಯಗಳು ಅಲ್ವರ ಅದೇ ದೇವರು ನಮ್ಮ ಬಾಯಿಂದ ಈ ಸತ್ಯನ ಬೇರೆ ಏನು ಏನ್ ಮಾಡ್ ದೇವ್ ನಮ್ಗೆ ಬ್ಯೂಟಿಫುಲ್ ಆಗಿ ಕೃಪೆನ ಕೊಟ್ಟಿದ್ದಾರೆ ಅದನ್ನ ಆಮೇಲೆ ಟಚ್ ಏನ್ರಿ ಒಬ್ಬನ ಟಚ್ ಮಾಡಿದ್ರೆ ಏನಾಗ್ತದೆ ಸ್ಪರ್ಶ ಜ್ಞಾನ ಹ್ಮ್ ಕರೆಂಟ್ ಹೊಡಿತದೆ ಥರ ಒಬ್ಬನ ಟಚ್ ಮಾಡೋ ಏನಾಗ್ತಾರೆ ಫೀಲ್ ಆಗ್ತಾರೆ ಸೆನ್ಸ್ ಆಗ್ತದೆ ಅದರ ಒಬ್ಬ ಕುರುಡನ್ನು ಕೂಡ ಏನು ಮಾಡ್ಬೋದು ನಾವು ಟಚ್ ಮಾಡಿ ಏನ್ರಿ ಅವನಲ್ಲಿ ಬದಲಾವಣೆ ಏನು ಮಾಡ್ಬೋದು ನಾವು ತರ್ಬೋದು ಅದರ ಟಚ್ಗೆ ಅಷ್ಟು ಪವರ್ ಇದೆ ನೋಡ್ರಿ ಇಂತೀನಿ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಟಚ್ ಅದಕ್ಕೆ ನಾವು ಏನು ಮಾಡಬೇಕು ದೇವ್ರದ ಏನು ಮಾಡಬೇಕು ಟೇಸ್ಟ್ ಮಾಡಿ ನೋಡಬೇಕು ಟಚ್ ಮಾಡಿ ನೋಡಬೇಕು ಅದರ ದೇವ್ರ ನಮ್ಮ ದೇವ್ರ್ ಎಂಥ ದೇವರು ಅಂತ ಅಂದ್ಬಿಟ್ಟು ಅಲ್ವರ ಅದ್ ನೋಡ್ಬೇಕಾದ್ರೆ ಏನ್ರಿ ಇವೆಲ್ಲ ನಾವು ಹೆಂಗೆ ಕಲ್ತಿದ್ರಿ ದೇವರ ಒಂದು ವಾಕ್ಯದಲ್ಲಿ ಅದ್ ಹೇಳೋದು ಏನ್ರಿ ದೇವ ನಮ್ನ ಯೇಸು ಕ್ರಿಸ್ತನ ನಮ್ನ ಜ್ಞಾನವಾಗಿ ಮಾಡ್ಬಿಟ್ರು ಅದರ ನಮ್ಗೆ ಯಾರಂತ ಜ್ಞಾನ ಅಂದ್ರೆ ಕ್ರೈಸ್ಟ ನಮ್ಗೆ ಏನಾಗಿದ್ದಾರೆ ಜ್ಞಾನವಾಗಿದ್ರೆ ಅದ್ ಹೇಳ್ತಾರಲ್ಲ ಕೀರ್ತನೆ ಸಾರಿ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯದಲ್ಲಿ ಏನ್ರಿ ಓದಿಂತೀನಿ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ಒಂದೇ ವಚನ ಕರೆಯುತ್ತಾಳೆ ವೇಗಂಬ ಆಕೆಯು ಧ್ವನಿಗೈಯ್ಯುತ್ತಾಳೆ ಕಂಟಿನ್ಯೂ ಮಾಡಲೇನ್ಯೂ ಮಾಡಿ ಆಕೆಯು ರಾಜಮಾರ್ಗಗಳ ಅಗ್ರಸ್ಥಾನದಲ್ಲಿ ದಾರಿಯ ಪಕ್ಕದಲ್ಲಿ ನಡುಬೀದಿಯಲ್ಲಿ ನಿಂತುಕೊಳ್ಳುತ್ತಾಳೆ ಪುರ ಪ್ರವೇಶದ ದ್ವಾರಗಳಲ್ಲಿ ಬಾಗಿಲುಗಳೊಳಗೆ ಜನ ಜನ ಸೇರಿರುವ ಸ್ಥಳಗಳಲ್ಲಿ ಹೀಗೆ ಕೂಗುತ್ತಾಳೆ ಮನುಷ್ಯರೇ ನಿಮ್ಮನ್ನೇ ಕರೆಯುತ್ತೇನೆ ಮಾನವರಿಗಾಗಿಯೇ ಧ್ವನಿಗೈಯ್ಯುತ್ತೇನೆ ಮೂಡರೆ ಜಾಣತನವನ್ನು ಕಲಿತುಕೊಳ್ಳಿರಿ ಬುದ್ಧಿಯನ್ನು ಗ್ರಹಿಸಿರಿ ನೋಡ್ರ ಜನ್ ಕರೀತಾರಂತೆ ಅದರ ಮೂಡರೇ ನೀವೇನ್ ಸಂಪಾದನೆ ಮಾಡ್ಕೊಳ್ರಿ ಜ್ಞಾನ ಏನ್ ಮಾಡಿ ನೀವು ಸಂಪಾದನೆ ಮಾಡಿ ಅದ್ಗೆ ದೇವರು ಆದಿಯಲ್ಲಿ ಅಂದ್ರ ಯಾರನ್ನ ಸಂಪಾದನೆ ಮಾಡಿದಂತೆ ಫಸ್ಟ್ ದೇವ್ರು ಸೃಷ್ಟಿ ಮಾಡಿದ್ರೆ ಆದಿಯಲ್ಲಿ ಅದೇ ಹೇಳ್ತಾರಲ್ಲ ಮುಂದಕ್ಕೆ ಜ್ಞಾನ ಹೇಳ್ಬೇಕಾದ್ರೆ ದೇವ್ರ ಜೊತೆ ಚೆನ್ನಾಗಿದ್ದಂತೆ ಶಿಲ್ಪಿಯಾಗಿದ್ದುಕೊಂಡ್ರು ಅಂತ ಹೇಳ್ತಾರಲ್ಲ ದೇವ್ರು ಫಸ್ಟ್ ಮಾಡಿದ ಯಾರನ್ನ ಅಂದ್ರೆ ಜ್ಞಾನ ದೇವ್ರ ಜ್ಞಾನನ ಯಾರು ಅಂತಂದ್ರೆ ಜೀಸಸ್ ಕ್ರೈಸ್ಟ್ ಓಕೆನಾ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫು ಅನು ಸಿಸ್ಟರ್ ಓದ್ತೀರಾ ಆದಿ ಮಾತೆ ಹವಳು ಮತ್ತು ಆಕೆಯ ಸಮಗ್ರತೆಗೂ ಜ್ಞಾನದ ಮಾರ್ಗದರ್ಶನದ ಅವಶ್ಯಕತೆ ಇರುವಲ್ಲಿ ಆಕೆಯ ಪತನಗೊಂಡ ಅಸಮರ್ಪ ಅಸಮರ್ಪಕ ಮಕ್ಕಳಾದ ನಮಗೆ ಅಂತಹ ಮಾರ್ಗದರ್ಶನವು ಇನ್ನೂ ಹೆಚ್ಚಾಗಿಯೇ ಬೇಕಾಗುತ್ತದೆ ನಮ್ಮ ಪರಲೋಕದ ತಂದೆ ನಮ್ಮನ್ನು ನೂತನ ಸೃಷ್ಟಿಯ ಸದಸ್ಯತ್ವಕ್ಕೆ ಕರೆಯುವಾಗ ನಮ್ಮ ಎಲ್ಲಾ ಅಗತ್ಯತೆಗಳನ್ನು ಮುಂತಿಳಿಸಿದ್ದಾನೆ ನಮ್ಮ ಸ್ವಂತ ಜ್ಞಾನವು ನಮಗೆ ಸಾಕಾಗುವುದಿಲ್ಲ ವಿರೋಧಿಯ ಮತ್ತು ಆತನ ಮೋಸಕ್ಕೆ ಒಳಗಾದ ಅನುಯಾಯಿಗಳ ಜ್ಞಾನವು ನಮ್ಮ ಹಾನಿಗಾಗಿ ಕಾರ್ಯಗತಗೊಳ್ಳುವುದು ಬೆಳಕು ಕತ್ತಲಾಗಿಯೂ ಕತ್ತಲು ಬೆಳಕಾಗಿಯೂ ತೋರಬರುವು ಆದುದರಿಂದ ನಮ್ಮ ಪ್ರಸ್ತಾಪದ ವಿಷಯ ಕ್ರಿಸ್ತನು ನಮ್ಮ ಜ್ಞಾನವಾಗಬೇಕು ಎಂಬುದು ನಾವು ಯಾವಾಗಲಾದರೂ ದೇವರ ಬಳಿಗೆ ಬರುವ ಮೊದಲು ನಾವು ಪಾಪ ನಿವೃತ್ತಿಯನ್ನು ಹೊಂದಿಕೊಳ್ಳುವ ಮೊದಲು ಅಥವಾ ಅದರ ಮೂಲಕ ಮಕ್ಕಳ ಸಂಬಂಧವನ್ನು ತಲುಪುವ ಮೊದಲು ನಮಗೆ ಸಹಾಯ ಮಾರ್ಗದರ್ಶನ ಮತ್ತು ಜ್ಞಾನ ಬೇಕು ದೇವರು ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆಯುವುದಾದರೆ ದೇವರು ತನ್ನ ಮಗನ ಮೂಲಕವಾಗಿ ನಮಗೆ ಒದಗಿಸಿ ಕೊಟ್ಟಿರುವುದನ್ನೆಲ್ಲ ನಾವು ಗ್ರಹಿಸಬಹುದಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಅದ್ಗೆ ನೋಡ್ಬೇಕ್ರೆ ಏನ್ರೀ ಯಾವಳು ಜ್ಞಾನದ ಆಸೆ ಏನ್ ಮಾಡ್ಲು ತಪ್ಪಾದ ಮಾರ್ಗ ನೀನ್ ಮಾಡ್ಲವ್ರು ಅವ್ರು ಹುಡ್ಕೊಂಬಿಟ್ಲು ಅಲ್ವಾರ ಅದ್ಗೆ ನೋಡ್ಬೇಕಾದ್ರೆ ದೇವ್ರಿಗೆ ಚೆನ್ನಾಗ್ ಗೊತ್ತು ಪರಿಪೂರ್ಣ ಅಂತ ಏವಾಳೆ ತಪ್ಪಾದ ಮಾರ್ಗದಲ್ಲಿ ಹೋಗಿರ್ಬೇಕಾರೆ ದೇವ್ರ ಮಕ್ಳು ಕೂಡ ಏನ್ರಿ ಆದಷ್ಟು ತಪ್ಪಾದ ಮಾರ್ಗದಲ್ಲಿ ಹೋಗೋದಕ್ಕೆ ತುಂಬಾ ಸಾಧ್ಯತೆಗಳಿದೆ ಯಾಕಂದ್ರೆ ಪೂರ್ಣ ಜ್ಞಾನಿ ಪರಿಪೂರ್ಣ ಅಂತ ಸುಂದರ ಯಾರೋ ನಮ್ಮ ಹ್ಮೂಸಿಫರು ಬಂದ್ಬಿಟ್ಟು ಏನ್ರಿ ತಪ್ಪಾದ ಮಾರ್ಗದಲ್ಲೇ ಸೆಳಿಬೇಕು ಅಂತಂದ್ಬಿಟ್ಟು ತುಂಬಾ ಜ್ಞಾನವಾಗಿ ಏನ್ರಿ ಯುಕ್ತಿ ಉಳ್ಳವನಾಗಿ ಕುತಂತ್ರಗಳನ್ನ ಮಾಡೋದಕ್ಕೆ ಯಾರಿಯಾಗಿರ್ತಾರೆ ಏನ್ರಿ ಬೇಕಾದ್ರೆ ಯೋಚನೆ ಮಾಡಿ ಇವಾಗ ಅವ್ರನ್ನ ಜಯಿಸ್ಬೇಕು ಅಂತಂದ್ರೆ ಅವ್ರಕಿಂತ ಒಬ್ರು ಜ್ಞಾನಿನೇ ಇರ್ಬೇಕು ಅದರ ಅದ್ಗೆ ದೇವ ಸೃಷ್ಟಿಯಲ್ಲಿ ಏನ್ರಿ ಲೂಸಿಫರ್ಗಿಂತ ಜ್ಞಾನಿ ಇನ್ನೊಬ್ರೆ ಯಾರದು ಯೇಸು ಕ್ರಿಸ್ತನು ಅಲ್ರ ಹಂಗಿರ್ಬೇಕಾರೆ ಹಂಗ ದೇವ್ ನಮ್ಗೆ ಏನ್ ಮಾಡಿದ್ರೆ ಯೇಸು ಕ್ರಿಸ್ತನ ಜ್ಞಾನ ಕೊಟ್ಟವ್ರೆ ಅದರ ಅದಕ್ಕೆ ನೋಡ್ಬೇಕಾರೆ ಸೇತನ ಏನಪ್ಪಾ ಮಾಡ್ತಾರ ಕತ್ಲನ್ನ ಬೆಳಕರ ನೋಡ್ಸಿ ಬೆಳಕ ಏನ್ ಮಾಡ್ತಾರಂತೆ ಅಲ್ರ ನೋಡ್ಸೋದಕ್ಕೆ ಸೇತನ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಏನಾಗಿದೆ ಅಲ್ದರ ಅದಕ್ಕೆ ಅಂಕಲ್ ಆಗದಿಲ್ಲ ಅಂತ ಅಲ್ವೇ ಅಲ್ಲ ನಾವ್ ಅಂಗಡಿಗೆ ನಾವು ಹೋದ್ರೆ ಮಾರ್ಕೆಟ್ ಅಲ್ಲಿ ಏನೋ ಪರ್ಚೇಸ್ ಮಾಡಕ್ ಹೋದ್ರೆ ಅದೇ ತರ ವಸ್ತು ಎಷ್ಟೀಲಿ ಸೇಲ್ ಮಾಡ್ತಾರೆ ಸೇಲ್ ತಕ್ಷಣ ಏನ್ ರೇಟ್ ನೂರ ಇಪ್ಪತ್ ರೂಪಾಯಿ ಅಂತ ಹೇಳ್ತಾನೆ ಹ್ಞೂ ನೂರ ಇಪ್ಪತ್ ರೂಪಾಯಿನ ಬಡ ಬೇಡಪ್ಪ ಇನ್ನೊಂದ್ ಅಂಗಿಲ್ ನೋಡ್ಕೊಂಬರ ಅಂತ ಅಂದ್ರೆ ಅವಾಗ ಇದೇ ಐಟಮ್ ಅವ್ನ್ ಏನ್ ಮಾಡ್ತಾನೆ ನೂರ ರೂಪಾಯಿ ಅಂತ ಹೇಳಿದ್ರೆ ನಾವ್ ಏನ್ ಹೇಳ್ತೀರಿ ಅವ್ರೇ ಬೆಟರ್ ಅಂತ ಅನ್ಸ್ತದೆ ಅಲ್ವ ಅವಾಗ ಅವ್ನೇನ್ ಹೇಳ್ತಾನೆ ಸರ್ ಅದೆಲ್ಲ ನೋಡ್ಬಿಟ್ಟ ರೇಟ್ ನೋಡ್ಬಿಡಿ ಸರ್ ಕ್ವಾಲಿಟಿ ಏನ್ ಮಾಡಿ ನೀವು ಕ್ವಾಲಿಟಿ ನೋಡಿ ಅದಕ್ಕಿಂತ ನೋಡಿ ಹೆಂಗಿದೆ ಅಂತ ಏನ್ ಮಾಡ್ತಾನೆ ಯಾವ್ ತರ ಇರ್ತದೆ ಯಾವ್ ತಗೋಬೇಕು ಅಂದ್ರೆ ಇವಾಗ ಕನ್ಫ್ಯೂಷನ್ ಆಗ್ಬಿಡಬೇಕು ಅದರ ಅಯ್ಯೋ ಹತ್ ರೂಪಾಯಿ ಅವ್ನ್ ಏನ್ ಹೇಳ್ತ ಕೊನೆಗೆ ಸರ್ ಹತ್ ರೂಪಾಯಿ ಮಕ್ಕಳ ನೋಡ್ತೀರಾ ಲೈಫ್ ಲಾಂಗ್ ಬರ್ತದ ನೋಡಿ ಅಂತ ನಿಕ್ಷಣ ನಾವ್ ಏನ್ ಮಾಡ್ತೀರಿ ರೂಪಾಯಿ ಲೈಫ್ ಅಂತ ನಾವು ಮಾಡಿದ್ದು ಪಾಪ ಏನಮ್ಮ ಯಾವಳೆ ಅಣ್ಣ ತಿನ್ಬಾಡ ಅಂತ ಹೇಳಿ ದೇವ್ರು ನಿಜವೋ ಅಂತ ಹೇಳಿದ ತಕ್ಷಣ ಏನಾಗ್ಬಿಡ್ತಾ ಅವಳ ಮೈಂಡ್ ಅಲ್ಲಿ ಡೌಟೆ ಬಂದ್ಬಿಡ್ತೊಂಡಿ ಹೌದಲ್ವಾ ಅಯ್ಯಯ್ಯೋ ದೇವ್ರಿ ತರ ಹೇಳವ್ರ ಅಂತ ಅಂದ್ಬಿಟ್ಟು ಅವಳಿಗೆ ಏನಾಗ್ಬಿಡ್ತಾವ ಅವ್ನ್ ಅವಳ ಮೈಂಡ್ ಅಲ್ಲಿ ಏನ್ ಮಾಡ್ಬಿಟ್ಟ ಇವಾಗ ಒಂದ್ ಸಂದೇಹ ಏನ್ ಮಾಡ್ಬಿಟ್ಟ ಏನ್ ಮಾಡ್ತಾನೆ ಹೇಳಿ ನಮ್ ಮೈಂಡ್ ಅಲ್ಲಿ ಹ ರಾಜ ಸತ್ಯ ಕೇಳ್ತಿದ್ಯಪ್ಪ ಕೇಳಪ್ಪ ಕೇಳಪ್ಪ ಇದು ಸತ್ಯಂಗ್ ಏನಪ್ಪಾ ಅಂತ ಅವ್ನ ಮೈಂಡ್ ಒಂದ್ ಒಂದ್ ಸುಮ್ಮನೆ ಒಂದ್ ಉಳ ಬಿಟ್ಟಿದ ತಕ್ಷಣ ನಮ್ಗೆ ಏನಾಗ್ಬಿಡ್ತದೆ ಇವಾಗ

ಅಯ್ಯೋ ಕೆಟ್ಟದನ್ನು ಒಳ್ಳೆದೆಂದು ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ ಕತ್ತಲನ್ನು ಬೆಳಕೆಂದು ಬೆಳಕನ್ನು ಎಂದು ಸಾಧಿಸಿ ಕಳೆಯುವ ಸಿಹಿ ಸಿಹಿಯು ಕೈ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ ಏನಪ್ಪಾ ಹೇಳಿ ಅಯ್ಯೋ ಅಲ್ಲ ಕತ್ತಲೇನ ಬೆಳಕು ಹೇಳಿ ಬೆಳಕನ ಕತ್ತಲೆ ಅಂತ ಹೇಳೋರ್ಗೆ ಏನಂತ ಏನಂತೇಳಿಲಿ ಅಯ್ಯೋ ಅವ್ರಿಗೆ ಅಂತ ಏನ್ ಮಾಡ್ತಾರಂತೆ ಹೇಳ್ತಾರಂತಲ್ಲ ಅದ್ ನೋಡ್ಬೇಕ್ರೆ ಹೆಂಗೆ ಶೇತನ್ ಮಾಡ್ತಂದ್ರೆ ಕತ್ಲನೆ ನಿಜ ನಿಜಾನೇ ಕತ್ಲು ಅಂತ ಏನ್ ಮಾಡ್ತಾನೆ ಶೇತನು ಇವತ್ತು ಬೈಬಲ್ ನಲ್ಲಿ ಆತ್ಮ ಸಾಯ್ತಾರೆ ಅಂತ ಅಂದ್ಬಿಟ್ಟು ಏನ್ರಿ ನಲ್ವತ್ತಕ್ಕ ಮೇಲ್ಪಟ್ಟ ವಚನಗಳಿದೆ ಹ ಆತ್ಮ ಸಾಯಲಾ ಅಂತ ಎಲ್ಲೂ ಕೊಟ್ಟಿಲ್ಲ ವಚನಗಳು ಒಂದೇ ಒಂದ್ ಕಾನ್ಸೆಪ್ಟ್ ಇದೆ ಅಷ್ಟೇ ಯಾವ್ದು ದರ್ದನಾಗಿರಂತ ನಾಜರುಸು ಹಮಲೆ ಯಾರಂತೆ ಅಲ್ಲರ ಎಲ್ಲ ಹೋಗ್ಬಿಟ್ಟ ಅವನು ಅಬ್ರಾಂ ಮಂಡಳಿಗ್ ಹೋಗ್ಬಿಟ್ಟ ಆ ಈ ನಲ್ವತ್ ವಚನ ಲೆಕ್ಕಕ್ಕಿಲ್ಲ ಇದೇ ಇಂಪಾರ್ಟೆಂಟ್ ನೋಡ್ರಿ ಅಲ್ದರ ಆಮೇಲೆ ಏನ್ ಅಂದ್ಬಿಟ್ರ ಹ ನೀವು ಎರಡ್ ಕೈ ಉಳ್ಳವನಾಗಿ ಅಗ್ನಿ ನರಕಕ್ಕೆ ಹೋಗೋದಕ್ಕಿಂತ ಒಂದು ಕೈ ಉಳ್ಳವನಾಗಿ ನಿತ್ಯ ಜೀವಕ್ಕೆ ಹೋಗೋದು ಎಷ್ಟೋ ಬೆಟ್ರ್ ಅಂತ ಹೇಳಿ ಆಂಗ್ರ ಅಗ್ನಿಯಲ್ಲಿ ಏನೈತೆ ಅಲ್ಲಿ ನರ್ಕದಲ್ಲಿ ಐತೆ ನೋಡ್ರಿ ಕೈ ಕಾಲ್ ಕಡದ್ ಏನ್ ಮಾಡ್ತಾರೆ ನಮ್ನ ನರಕಕ್ಕೆ ಹಾಕ್ಬಿಡ್ತಾರ ಅಂಬಿಟು ಇದೇ ಏನಂತಾರ ಇವಾಗ ಮನುಷ್ಯ ನಮ್ತ ದೇವ್ರ ಮಕ್ಳು ಏನ್ ಮಾಡ್ಬೇಕು ಒಂದು ವಾಕ್ಯದ ಮೇಲೆ ಅಪ್ ಮಾಡೋದಲ್ಲ ಯೇಸು ಕೃಷ್ಣನ್ ತರ ಇರ್ಬೇಕು ನಮ್ ಮೈಂಡ್ ನಮ್ ಮೈಂಡ್ ಡೌಟ್ ತಕ್ಷಣ ಟಕ್ ಅಂತ ನಾವೆಲ್ಲ ಹುಡುಕ್ಬೇಕು ಎಸ್ ಎಲ್ ಹುಡ್ಬೇಕು ಜ್ಞಾನ ಎಲ್ ಕೊಟ್ಟವ್ರ ನಮ್ಗೆ ಇವಾಗ ಸತ್ಯವೇದ್ದು ಸತ್ಯವೇದ ಹುಡುಕ್ಬೇಕು ಅಲ್ವರಾ ನೋಡಿ ಯೇಸು ಕ್ರಿಸ್ತನ್ಗೆ ಡೌಟ್ ತಕ್ಷಣ ಅವ್ರು ಎಲ್ ಹುಡುಕಿದ್ರು ಸತ್ಯವೇದಲ್ಲೇ ಹುಡ್ಕಿದ್ರಿ

ಎಸ್ ಅವ್ರ ಮೈಂಡು ಆ ಪ್ರಶ್ನೆ ಬರೀ ತಕ್ಷಣ ಹಂಗೇ ಚಿಂತೆ ಮಾಡ್ಕೊಂಡು ಹಂಗೇ ಆಗಿ ಕುಗ್ಗೋಗಿಲ್ಲ ಏನ್ ಗೊತ್ತಾ ಮಾಡಿದ್ರು ಓಹೋ ದೇವರು ಇಷ್ಟೊಂದೆಲ್ಲ ನಮಗೆ ಸತ್ಯ ಎಲ್ಲ ಮೇಲೆ ಈ ಒಂದೇ ಒಂದು ಪಾಯಿಂಟ್ ನಮ್ಗೆ ತಿಳಿಸಿಲ್ಲ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ದೇವ್ರು ಖಂಡಿತವಾಗೂ ಏನ್ ಮಾಡಿರ್ಬೇಕು ಕೆಲವೊಂದ್ ಕಡೆ ಅಲ್ಲಿ ಇಟ್ಟಿರ್ತಾರೆ ಅಂತ ಹೆಂಗ್ ಇದನ್ನ ಹುಡ್ಕಕ್ ಶುರು ಮಾಡಿದ್ರು ನಂತೀನಿ ಅದ್ ಬಿಟ್ಬಿಟ್ಟು ಅಯ್ಯೋ ಈ ಪ್ರಶ್ನೆಗೆ ದೇವ್ರು ಉತ್ತರ ಇಟ್ಟಿಲ್ಲ ಅಯ್ಯೋ ನನ್ ಬಿಟ್ಬಿಟ್ರು ಅಯ್ಯೋ ಅಂತ ಅಂದ್ಬಿಟ್ಟು ಕೊರ್ಗೆ ಕೊರ್ಗೆ ನಿರಾಸಾಗಿಲ್ಲ ಆಗಿಲ್ಲ ಏನ್ ಮಾಡಿದ್ರು ಸತ್ಯ ಭಯದಲ್ಲಿ ಹುಡ್ಕ್ರೀತಿನಿ ಅವ ಸಿಕ್ತೊಂಡ್ರಿ ದೇವ್ ಸಿ ಏನು ಅಂತ ಅಂದ್ಬಿಟ್ಟು ಹೌದರ ಅದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಕ್ರಿಪ್ಚರ್ಸ್ ಅದಕ್ಕೆ ಸೇತಾನು ಯೇಸು ಕಸನ್ ಬಂದ್ ಶೋಧನೆ ಕೊಡ್ಬೇಕಾರೆ ಮಾಡ್ತಾನೆ ನೀನು ವಾಕ್ಯಾನ ಇಟ್ಕೊಂಡೇ ನೀನ್ ಆಲಯದಿಂದ ನೀನ್ ದುಮ್ಕು ಏನ್ ಮಾಡ್ತೀನಿ ನಿನ್ಗೆ ದೇವದೂತರು ಬಂದ್ಬಿಟ್ಟು ನಿನ್ಗೆ ಕಾಲಿಗೆ ಏನೋ ತಗಲ್ದಂತೆ ದೇವ್ರ ಏನ್ ಮಾಡ್ತಾರೆ ರಕ್ಷಣೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ಬಿಟ್ಟ ತಕ್ಷಣ ಏಸು ಕಿಸು ಆಲಿದ ದಿನ ಬಿಟ್ರ ಇಲ್ಲ ಅಂತಾರೆ ವಾಕ್ಯನ ಸುಮ್ನೆ ಹಂಗೆ ಹೇಳೋದಲ್ಲಪ್ಪಾ ವಾಕ್ಯನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಬೇಕು ಇಲ್ಲಿ ಸ್ವಲ್ಪ ವಾಕ್ಯನ ಹುಡುಕಿ ಹೋದ್ರಿ ಒಂದು ಜೊತೆ ಇಲ್ಲದೆ ಇರೋದು ಅಂತ ಹೇಳ್ತಾರೆ ಅದ್ ನೋಡ್ಬೇಕ್ರೆ ಏನದು ನಾವ್ ದೇವ್ರ ನಿರ್ಮಾಣಕ್ಕೆ ಹೋಗ್ಬಾರ್ದು ಪರೀಕ್ಷೆ ಮಾಡಕ್ ಹೋಗ್ಬಾರ್ದಂದು ಕೂಡ ಏನು ಬರ್ದಿದೆ ಅಂತ ಅಂದ್ಬಿಟ್ಟು ಏಸು ಕ್ಸೇಮ್ ಅಂದ್ರೆ ಸ್ಕ್ರಿಪ್ಚನ್ಸ್ ಮುಖಾಂತರ ಅದ್ರ ನಿಜವಾದ ಅರ್ಥ ಏನ್ ಮಾಡಿದ್ರು ನಾವ್ ಕೊಟ್ರು ಇದೆ ತರ ದೇವ್ರ ಮಕ್ಳಿಗೆ ಸೇತಾ ನಮ್ ತಲೆ ಏನೋ ಹುಳ ಬಿಟ್ಟ ಅವಾಗ ನಾವೇನ್ ಮಾಡ್ಬೇಕು ಕುತ್ಕೊಂಡು ಹಾ ಕೊರೋನಾಗೆ ಎಲ್ಲ ಇಂಜೆಕ್ಷನ್ ಕೊಡ್ತಾರ ಗೊತ್ತಾ ಇಂಜೆಕ್ಷನ್ ಲಕ್ಷ ಏನೈತೆ ಲಕ್ಷನ್ ಒಳಗಡೆ ಏನೈತೆ ಇರ್ತಾರೆ ಆಕ್ಚುಲಿ ಗೊತ್ತಾ ಆದ್ರೆ ಏನ್ರಿ ಕೊರೋನಾ ವೈರಸ್ನ ವೀಕ್ ಮಾಡಿ ನಮ್ಮ ದೇಹದಲ್ಲಿ ಇಂಜೆಕ್ಟ್ ಮಾಡ್ತಾರೆ ಅವಾಗ ನಮ್ ದೇಹ ಏನ್ ಮಾಡ್ತಾರೆ ಆ ಕೊರೋನಾ ವೈರಸ್ ತುಂಬಾ ವೀಕ್ ಆಗಿರೋದ್ರಿಂದ ನಮ್ ದೇಹ ಅದಕ್ಕೆ ಫೈಟ್ ಮಾಡೋದ್ ಕಲಿತಾರೆ ಫೈಟ್ ಮಾಡ ಕಲ್ತಿ ಕಲ್ತಿ ಏನ್ ಮಾಡ್ತಾರೆ ಆ ಇಮ್ಯುನೈಸೇಷನ್ ಪವರ್ ಏನ್ರಿ ಪವರ್ ಕಲಿತಾರೆ ಕಲ್ತ್ಕೊಂತಾರೆ ಅವಾಗ ಮನುಷ್ಯ ಏನಾಗೋದು ಸ್ಟ್ರಾಂಗ್ ಆಗೋದು ನೆಕ್ಸ್ಟ್ ಟೈಮ್ ಇದಕ್ಕಿಂತ ಪವರ್ಫುಲ್ ಆಗಿ ವೈರಸ್ ಬಂದು ಸರಿ ಮನುಷ್ಯ ಅದನ್ನ ಎದುರಿಸ ಶಕ್ತಿ ಏನ್ ಮಾಡ್ತಾನೆ ಅವನು ಪಡ್ಕೊತಾನೆ ಅದಕ್ಕೆ ಎಷ್ಟೋ ಜನಕ್ಕೆ ವೈರಸ್ ಕೊಡ್ಬೇಕಾರೆ ಇಂಜೆಕ್ಷನ್ ಕೊಡ್ಬೇಕಾರೆ ಏನಾಗಿದೆ ಎಷ್ಟೋ ಜನಕ್ಕೆ ನೆಗೆಟಿವ್ ಎಫೆಕ್ಟ್ ಬಂದಿದೆ ಯಾಕೆ ಗೊತ್ತಾ ಆ ಚಿಕ್ಕದಾಗಿರಂತ ಒಂದು ಸ್ಮಾಲ್ ಪೋರ್ಷನ್ ಅಲ್ಲಿ ಒಂದ್ ತುಂಬಾ ಒಂದು ವೀಕ್ ಆಗಿರೋ ವೈರಸ್ ಹೋಗಿದ ತಕ್ಷಣ ಅವ್ರ ದೇಹಕ್ಕೆ ಅಡ್ವರ್ಸ್ ಆಗ್ಬಿಟ್ಟು ಅವ್ರ ಏನ್ ಅದು ಉಲ್ಟಾ ರಿಯಾಕ್ಷನ್ಸ್ ಆಗೋದು ಅದಕ್ಕೆ ಅದಕ್ಕೆ ಎಷ್ಟೋ ಜನಕ್ಕೆ ವಾಸಿ ಆಗಲ್ಲ ಎಷ್ಟೋ ಜನಕ್ಕೆ ಮೈಕೆ ನೋವು ಬಿಡೋದು ಕಾಯಿಲೆ ಬರೋದು ಜ್ವರ ಬರೋದು ಏನಕ್ಕೆ ಎಫೆಕ್ಟ್ಸ್ ಆಯ್ತಾ ಇದೇನ್ ಕೇಳಿದೆ ಅಂದ್ರೆ ಇದೇ ತರ ಶೇತಾ ನಮ್ಗೆನ ಉಳಾ ಬಿಟ್ಟ ಅಂತ ಅಂದ್ರೆ ನಾವೇನ್ ಮಾಡ್ಬೇಕು ಕೂತ್ಕೊಂಡು ನಾವು ನಮ್ ದೇಹದಲ್ಲಿ ಆಂಟಿಬಯೋಟಿಕ್ ಎಲ್ಲ ರಿಮೈಟ್ಕೊಂಡ್ಬೇಕು ಶೇತ ನಮ್ ತಲೆಯಲ್ಲಿ ಉಳ ಬಿ ನಾವೇನ್ ನಾವೇಮ್ ಮಾಡೋಕೋದಿಗೆ

ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಹ ನೋಡ್ರ ದೇವರ ವಾಕ್ಯ ಏನ್ ಹೇಳ್ತಾ ಬಿಟ್ಟು ವಿಚಾರಿಸಿಲ್ಲ ಅಂತಂದ್ರೆ ಎಂದಕ್ಕೂ ಏನಾಗೋದಿಲ್ಲ ಬೆಳಕಾಗೋದಿಲ್ಲ ನೋಡಿ ನಾವು ವಿಚಾರಿಸ್ಬೇಕು ಅದಕ್ಕೆ ಏಷ್ಯಾ ಒಂದು ಹದ್ನೆಂಟ ಹೇಳ್ತಾರೆ ಬನ್ನಿ ವಾದಿಸೋಣ ಅದ್ರ ನಿಮ್ಮ ಪಾಪಗಳು ಕಡು ಕೆಂಪಾಗಿ ದೇವ್ರ ಏನ್ ಮಾಡ್ತಾರೆ ದೇವರು ಬೆಳಗ್ಗೆ ಮಾಡಿ ಡಿಸ್ಕಸ್ ಮಾಡ್ ಡಿಸ್ಕಶನ್ ಇಟ್ಸ್ ವೆರಿ ಹೆಲ್ತಿ ಪಾಯಿಂಟ್ ನಾವು ಕೂತ್ಕೊಂಡು ದೇವ್ರ ವಾಕ್ಯನ ಏನ್ ಮಾಡ್ಬೇಕು ಡಿಸ್ಕಸ್ ಮಾಡ್ಬೇಕು ಅವಾಗ ಏನಾಗೋದು ಏನ್ರೀ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನಮ್ಗೆ ಏನಾಗೋದು ನಮ್ಗೆ ಗೊತ್ತಾಗೋದು ಅಲ್ದ್ರ ಅದ್ ನೋಡ್ಬೇಕ್ರೆ ಏನ್ರಿ ಸತ್ಯನ ಧ್ಯಾನ ಮಾಡೋದು ಸತ್ಯನ ಮೇಲ್ತಾಕ ತುಂಬಾ ಇಂಪಾರ್ಟೆಂಟ್ ಅದರ ನಾವ್ ನೋಡಿದಿಲ್ಲ ಶುದ್ಧ ಪ್ರಾಣಿ ಅಶುದ್ಧ ಪ್ರಾಣಿ ಅಲ್ದ್ರ ಒಂಟೇನ ತಿನ್ಬೋದಾ ತಿನ್ಬಾರ್ದ ಅಶುದ್ಧ ಅಫ್ಗಾನಿಸ್ತಾನ

ಹಸು ಮೆಲ್ಕ್ ಆಗ್ತದೆ ಗೊರ್ಸ್ ಕೂಡ ಏನಾಗಿದೆ ಹೇಳಿದೆ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ನಾವ್ ಬರಿ ಮೆಲ್ಕ್ ಹಾಕದ್ ಮಾತ್ರ ಅಲ್ಲ ಏನೇ ಕುತ್ಕೊಂಡ್ಬಿಡಿ ಯೋಚನೆ ಮಾಡದ್ ಮಾತ್ರ ಅಲ್ಲ ಯೋಚನೆ ಮಾಡ್ತಾ 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 ಸರಿಯಾಗಿರೋ ಯೋಚನೆ ಮಾಡ್ಬೇಕಲ್ಲ ಅದೇ ಪ್ರಾಬ್ಲಮ್ ಅದ್ರ ಸರಿಯಾಗಿರೋ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗಿ ಎಲ್ಲ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ರೆ ನಮ್ಗೆ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ವಿವೇಚಿಸಂತ ಬುದ್ಧಿ ಇಲ್ಲ ಅಂತಂದ್ರೆ ನಾವ್ ಒಂಟೆಗಳ ತರ ಆಗೋತೀರಿ ಅದರ ಸುಮ್ನೆ ತಿಂತಾನೆ ಇರೋದು ತಿಂತಾನೆ ಇರೋದು ಅದರ ಆದ್ರೆ ಕೆಟ್ಟದ್ ಯಾವ್ದು ಒಳ್ಳೇದಂತ ಒಂದು ಡಿಸರ್ನಿಂಗ್ ಕೆಪಾಸಿಟಿ ಇಲ್ಲ ಅಂದ್ರೆ ಏನ್ ತಿನ್ ಪ್ರಯೋಜನ ಅಲ್ಲಾರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಶುದ್ಧವಾಗಿರೋ ಪ್ರಾಣಿಗೂ ಅಶುದ್ಧವ ಪ್ರಾಣಿಗೇನ್ರಿ ವ್ಯತ್ಯಾಸ ಅಲ್ಲರ ಅದ್ಗೆ ಇನ್ನೊಂದು ವಚನ ತಿಂತೀನಿ ಎರಡನೇ ತಿಮೋತಿ ಮೂರು ಏಳು ಎರಡನೇ ತಿಮೋತಿ ಮೂರು ಏಳು

ನಾನು ಹೇಳುವುದನ್ನು ಯೋಚಿಸು ಕರ್ತನು ಎಲ್ಲದರಲ್ಲೂ ನಿನಗೆ ವಿವೇಕವನ್ನು ದಯಪಾಲಿಸುವಡ ಅಂತ ಕಾರ್ತಿಕ್ ಬ್ರದ ಹಲೋ ಮೂರು ಎರಡನೇ ತಿಮೋತಿ ಮೂರು ಏಳು ಓದ್ಲಾ ಓದ್ರಿ எப்பொழுதும் கற்றாலும் ஒருபோதும் சத்தியத்தை அறிந்து பிள்ளைகளுடைய வீடுகளில் இப்படிப்பட்டவர்கள் நுழைந்து ஏன் சத்தியன கேள்வத்தை சத்திய பரிஜானக்கே வரதேறது அல்லா இர தேவர் மக்களும் இருபாடு அல்லவராஸ் ஒன் ஆஃப்ஷன்ஸ் அல்ல அதுக்கு ஏன் செகண்ட் கொரியன் செகண்ட் லெவன் ಎರಡನೇ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಎರಡನೇ ಸೈತಾನನು ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಅವನ ಯೋಚನೆಗಳನ್ನು ನಾವು ಅರಿಯದವರ ಅರಿಯದವರಲ್ವಾ ಅಂತ ಅಂತ ಹೇಳ್ತಾರೆ ಅಲ್ವ ಅದ್ ನೋಡ್ಬೇಕ್ರೆ ಏನ್ರಿ ಸೇತಾನಿನ ಒನ್ ಕುತಂತ್ರಗಳು ಏನ್ರಿ ಅರಿಯದಲ್ಲ ಅಲ್ವಾ ಹ್ಮ್ ಸೇತಾನಿನ ಕುತಂತ್ರಗಳು ನಮ್ಗೆಲ್ಲಾ ಚೆನ್ನಾಗ್ ಗೊತ್ತು ಅಂತ ಹೇಳ್ತಾರೆ ವಿ ಆರ್ ನಾಟ್ ಆಫ್ ಆಫೀಸ್ ಡಿವೈಸಸ್ ಅಂತ ಹೇಳ್ತಾರೆ ಅಲ್ವ ಅವಾಗ ಏನ್ ಅಲ್ಲವಲ್ಲ ಹಾ ಶೇತಾನ ಮೈಂಡ್ ನಾವ್ ಕರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು ಅರ್ಥ ಮಾಡ್ಕೊಬೇಕು ಅವ್ನ್ ನಮ್ನ ಅರ್ಥ ಮಾಡ್ಕೊಂಡಿತ್ತನ ನಾವ್ ಅದರ ಆಂಟಿಬಯೋಟಿಕ್ ರೆಡಿ ಮಾಡ್ಕೊಂಡ್ ಪೋಷ ರೆಡಿ ಆಗಿರ್ಬೇಕು ಅಲ್ವರ ಅದಕ್ಕೆ ದೇವ್ರ ಮಕ್ಳು ತುಂಬಾ ಜ್ಞಾನವಾಗಿರ್ಬೇಕು ಅದ್ಗೆ ಎಸುಕೆಳಿದ್ ಸರ್ಪಗಳ ತರ ಏನಾಗಿರಿ ನೀವ ಸರ್ಪಟ್ರಾಗಿ ಸರ್ಪ್ ಸಾರಿ ಜಾಂಡ್ರಾಗಿದ್ದಿ ಜಾಣರಾಗಿದ್ದಿ ತರ ಏನಾಗಿರಿ ನೀವು ಅಂತ ಅದರ ಓಕೆ ವೆರಿ ಗುಡ್ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಯಾರ ಹೋಗ್ತೀರಾ ನಾನು ಓದ್ಲಾ ಮೇಲಣಿನಿಂದ ಬರುವ ಜ್ಞಾನವನ್ನು ಕೇಳುವ ಕಿವಿಗಳು ನಮಗೆ ಇರಬೇಕಾದಲ್ಲಿ ಹೃದಯದ ನಿಷ್ಠಾವಂತ ಸ್ಥಿತಿಯ ಅಗತ್ಯವಿದೆ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ರತೆ ಇರಬೇಕು ಇಲ್ಲವಾದಲ್ಲಿ ನಾವು ಆಲೋಚಿಸಿ ತಿಳಿದುಕೊಳ್ಳಬೇಕಾದುದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮನ್ನು ನಾವೇ ತಿಳಿದುಕೊಳ್ಳುತ್ತೇವೆ ಮತ್ತು ದೇವರ ದೃಷ್ಟಿಯಲ್ಲಿ ನಮ್ಮ ಬಲಹೀನತೆಗಳನ್ನು ದೋಷಗಳನ್ನು ಅನರ್ಹತೆಗಳನ್ನು ಗ್ರಹಿಸುವುದರಲ್ಲಿ ವಿಫಲರಾಗುತ್ತೇವೆ ನಮ್ಮ ನಮ್ರ ಮನಸ್ಸು ಕಂಡುಕೊಳ್ಳುವ ನಮ್ಮ ಎಲ್ಲಾ ಕೊರತೆಗಳನ್ನು ಒಪ್ಪಿಕೊಳ್ಳುವ ಅಂಗೀಕರಿಸುವ ಪ್ರಾಮಾಣಿಕತೆ ಅಥವಾ ನಿಷ್ಕಪಟತೆ ಇರಬೇಕು ಈ ದೃಷ್ಟಿಕೋನದಿಂದ ನೋಡುವಾಗ ಯಾರು ದೇವರೊಂದಿಗೆ ನೈತಿಕತೆ ಮತ್ತು ಸಾಮರಸ್ಯಗಳಿಗಾಗಿ ಬಯಸುತ್ತಾರೋ ಅಂತವರಿಗೆ ಕರ್ತನ ಅನುಗ್ರಹವು ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಸೂಚಿಸುತ್ತವೆ ಯಾರಾದರೂ ನಮಗಾಗಿ ಪೂರೈಸಲ್ಪಟ್ಟ ಪಾಪ ನಿವೃತ್ತಿಯ ವೇದಾಂತವನ್ನು ಮೊದಲಿಗೆ ಎಷ್ಟೇ ಅಸಮರ್ಪಕವಾಗಿ ಅರ್ಥ ಮಾಡಿಕೊಂಡಾಗ್ಯೂ ಅವರು ಕಡೆ ಪಕ್ಷ ತಾವು ಸಹ ಪಾಪಿಗಳು ಮತ್ತು ಇತರರಂತೆ ಸ್ವಾಭಾವಿಕವಾಗಿ ದೈವಕೋಪಕ್ಕೆ ಗುರಿಯಾದ ಮಕ್ಕಳು ಎಂಬುದನ್ನು ಗ್ರಹಿಸಬೇಕು ಕ್ರಿಸ್ತನ ತ್ಯಾಗವು ನೈತಿಕತೆಯುಳ್ಳದ್ದು ಮತ್ತು ದೇವರು ಇದನ್ನು ನಮಗಾಗಿ ಒದಗಿಸಿದನು ಮತ್ತು ನಮ್ಮ ಪರವಾಗಿ ಅಂಗೀಕರಿಸಿದನು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗುವಂತೆ ಆತನ ವಿಧೇಯತೆಯ ಮೂಲಕ ತಂದೆಯು ನಮ್ಮನ್ನು ಒಪ್ಪಿಕೊಳ್ಳುವಂತೆ ನಮ್ಮ ಪಾಪಗಳು ಆತನ ಮೇಲೆ ಹಾಕಿದ್ದಂತೆ ಹಾಗೂ ಆತನು ಅದನ್ನು ಹೊತ್ತಂತೆ ಮತ್ತು ಆತನ ನೀತಿ ಮತ್ತು ಅರ್ಹತೆಗಳು ನೈತಿಕತೆಯ ನಿಲುವಂಗಿಯೋಪಾದಿಯಲ್ಲಿ ನಮಗೆ ಅನ್ವಯಿಸುವ ಹಾಗೆ ಎಣಿಕೆಯಾದವು ನಾವು ಜ್ಞಾನದ ಮೇರೆಗೆ ಕಾರ್ಯವೆಸಗುವ ಮುನ್ನ ಕ್ರಿಸ್ತನು ಈ ರೀತಿಯಾಗಿ ನಮಗೆ ಜ್ಞಾನವಾಗಿ ಮಾಡಲ್ಪಟ್ಟವನೆಂಬುದನ್ನು ನಾವು ನೋಡಬೇಕು ಮತ್ತು ಆತನ ಅರ್ಹತೆಯನ್ನು ಹೃತ್ಪೂರ್ವಕವಾಗಿ ಅಂಗೀಕರಿಸಿ ಕರ್ತನ ಮುಂದೆ ಪ್ರತಿಪಾದಿಸಲ್ಪಡಬೇಕು ಶುದ್ಧೀಕರಿಸಲ್ಪಡಬೇಕು ಮತ್ತು ಅದರಿಂದ ಬಿಡುಗಡೆ ಮತ್ತು ಮಹಿಮೆಯನ್ನು ಹೊಂದಿಕೊಳ್ಳಬೇಕು ಆದರೆ ಮುಂದಿನ ಹೆಜ್ಜೆ ಇಟ್ಟಾಗ ಕ್ರಿಸ್ತನು ನಮ್ಮ ಜ್ಞಾನವಾಗಿರುವುದು ಸ್ಥಗಿತಗೊಳ್ಳುವುದಿಲ್ಲ ಆದರೆ ಆತನು ನಮ್ಮ ನೀತಿ ನಿರ್ಣಾಯಕನಾಗುತ್ತಾನೆ ನಮಗೆ ಆತನು ನಮ್ಮ ಜ್ಞಾನವಾಗಿ ನಮ್ಮ ವಿವೇಕಪೂರ್ಣ ಸಲಹೆಗಾರನಾಗಿ ನಮಗೆ ಇನ್ನೂ ಬೇಕಾಗುವನು ಆತನ ಮಾರ್ಗದರ್ಶನದಲ್ಲಿ ನಾವು ಸಂಪೂರ್ಣ ಸಮರ್ಪಣೆಯನ್ನು ಮಾಡಿಕೊಳ್ಳುವ ಜ್ಞಾನವನ್ನು ಮತ್ತು ಅದನ್ನು ಪವಿತ್ರ ಜೀವನದ ಮೂಲಕ ಅನುಸರಿಸುವ ಮತ್ತು ತಂದೆಯ ಚಿತ್ತವನ್ನು ನೆರವೇರಿಸುವ ವಿವೇಕವನ್ನು ಕಂಡುಕೊಳ್ಳಬೇಕು ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ವಿವೇಕವು ಪ್ರಧಾನ ಸಂಗತಿಯಾಗಿದೆ ನಮ್ಮ ಸಮರ್ಪಿತ ಅಥವಾ ಪರಿಶುದ್ಧ ಜೀವನ ಪರ್ಯಂತ ನಾವು ಪರಲೋಕಕ್ಕೆ ಮಾಡುವ ನಮ್ಮ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಮಗೆ ಮೇಲಿನಿಂದ ಬರುವ ಜ್ಞಾನವೂ ಬೇಕು ಇದನ್ನು ಅಪೋ ಅಪೋಸ್ತಲನು ಮೇಳನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದದ್ದು ವಿನಯವುಳ್ಳದ್ದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ ಅದರಲ್ಲಿ ಚಂಚಲವು ಕಪಟವೂ ಇಲ್ಲ ಯಾಕೋಬ ಮೂರು ಹದಿನೇಳು ಈ ಲೋಕದ ಜ್ಞಾನವು ಸ್ವಾರ್ಥ ಸ್ವಇಚ್ಛೆ ಸ್ವಯಂ ಪರಿಗಣನೆ ಸ್ವಯಂ ನೀತಿ ಮತ್ತು ಸ್ವಯಂ ತೃಪ್ತಿ ಇವುಗಳ ಪಥದಲ್ಲಿ ತನ್ನ ಕಾರ್ಯವೆಸಗುತ್ತದೆ ಈ ವಿಚಾರಗಳು ಅಪೋಸ್ತಲನ್ನು ನಿರ್ದೇಶಿಸುವಂತೆ ಕಹಿ ಮತ್ಸರ ಮತ್ತು ಕಲಹಗಳಿಗೆ ಕಾರಣವಾಗುತ್ತವೆ ಯಾಕೆಂದರೆ ಈ ಜ್ಞಾನವು ಮೇಲಿನಿಂದ ಬಂದದ್ದಾಗಿರದೆ ಈ ಲೋಕದ ಸ್ವೇಚ್ಛಾ ಪ್ರವೃತ್ತಿ ಮತ್ತು ಪೈಶಾಚಿಕತೆಯಿಂದ ಕೂಡಿರುತ್ತದೆ ಆದರೆ ಪರಲೋಕದಿಂದ ಬಂದ ಜ್ಞಾನವು ಇದಕ್ಕೆ ವ್ಯತಿರಿಕ್ತವಾಗಿ ದೇವರ ಸ್ವಭಾವವಾದ ಪ್ರೀತಿಯೊಂದಿಗೆ ಸಾಮರಸ್ಯವುಳ್ಳದ್ದು ಅದು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದರಲ್ಲಿ ಸಂತೋಷ ಪಡುತ್ತದೆ ಒಂದನೇ ಕೋರಿಂದ ಹದ್ಮೂರು ನಾಲ್ಕು ನಾಲ್ಕರಿಂದ ಆರು ಥ್ಯಾಂಕ್ ಯು ಸ್ಟರ್ ವಂಡರ್ಫುಲ್ ಸೊ ಅದಕ್ಕೆ ನೋಡ್ಬೇಕಾರೆ ಥ್ಯಾಂಕ್ ಯು ಗುಡ್ ಒಳ್ಳೆ ಎಂಟುವರೆ ಸಿಗ್ತಪ್ಪ ಓಕೆ ಗುಡ್ ಸೊ ಅದಕ್ಕೆ ನೋಡ್ಬೇಕಾರೆ ಈ ಒಂದು ಜ್ಞಾನ ಅಂತಂತ ಹೇಳ್ಬೇಕಾರೆ ದೇವ್ರು ನಮ್ಗೆ ಪರಲೋಕದಿಂದ ಕೊಟ್ಟಿರೋಂಥ ಒಂದು ಜ್ಞಾನದ ಮೇಲೆ ನಮ್ಗೆ ಏನಾಗಿರ್ಬೇಕು ಅಂದ್ರೆ ಒಂದು ರೆಸ್ಪೆಕ್ಟ್ ಏನಾಗಿರ್ಬೇಕು ಇರಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಎಲ್ಲರೂ ಅಂದ್ರೆ ಏನಪ್ಪ ರೆಸ್ಪೆಕ್ಟ್ ಅಂತಂದ್ರೆ ನಾವು ತಗ್ಗಿದ ಉಳ್ಳವರಾಗಿ ಅದರ ದೇವ್ರ ನಮ್ಗೆ ಕೊಟ್ಟಿರೋ ಒಂದು ಸತ್ಯಕ್ಕೆ ನಾವೇನಾಗಿರ್ಬೇಕು ಅದು ಸತ್ಯ ಅಂತ ಅಂಗೀಕಾರ ಮಾಡಕ್ಕೆ ನಮ್ಗೆ ಏನಾಗಿರ್ಬೇಕು ಮನ್ಸೇನಾಗಿರ್ಬೇಕು ಫಸ್ಟ್ ಆಫ್ ಆಲ್ ಅಂದ್ರೆ ಅದನ್ನ ಅಕ್ನಾಲೈಜ್ ಮಾಡಕ್ಕೆ ನಮ್ಗೆ ಏನಾಗಿರ್ಬೇಕು ಒಂದು ಒಳ್ಳೆ ಹೃದಯ ಏನಾಗಿರ್ಬೇಕು ಅಂದ್ರೆ ಅದಕ್ಕೆ ಹೇಳ್ತಾರಲ್ಲ ಏನ್ರಿ ಹಂಬಲ್ ಎನ ಮೀಕ್ ಹಾಟ್ ಅಂತ ಹೇಳ್ತಾರದ ಅದಕ್ಕೆ ಏನ್ರಿ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಇರೋಂಥ ಬಲಹೀತೆಗಳು ಅದರ ನಮ್ಮ ಒಂದು ಏನ್ರಿ ಅಸಹಾಯಕತೆ ಮುಖ್ಯವಾಗಿ ನೋಡ್ಬೇಕ್ರೆ ಅವರು ಏನ್ರಿ ಏನ್ ಹೇಳ್ತಾರೆ ಅಂದ್ರೆ ಆ ನಾವ್ ಏನೂ ಅಲ್ಲ ಅದರ ದೇವರು ನಮಗೆ ಕೊಟ್ಟಂತ ಒಂದು ಅಮೂಲ್ಯವಂತ ಸತ್ಯದ ಒಂದು ಮಹತ್ವದ ಏನಾಗಿರ್ಬೇಕು ನಮ್ಮ ನಮ್ಮಲ್ಲಿ ಗೊತ್ತಿರಬೇಕು ಅಂತ ಅಲ್ಲಿ ಹೇಳ್ತಾರೆ ಅದಕ್ಕೆ ಈ ಒಂದು ದೇವರು ಕೊಟ್ಟಂತ ಜ್ಞಾನ ನಮ್ಮಲ್ಲಿ ಹೆಂಗಪ್ಪ ಇದೆ ಅಂತಂದ್ರೆ ಅಲ್ಲಿ ಯಾಕೋಬಲ್ ಹೇಳ್ತಾರೆ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಹೇಳ್ತಾರೆ ನೋಡುತ್ತೀರಿ ಜೇಮ್ಸ್ ತರ್ಡ್ ಚಾಪ್ಟರ್ ಸೆವೆಂಟೀನ್ತ್ ವರ್ಷ ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದದ್ದು ಮೇಲಿಂದ ಬಂದ್ ಜ್ಞಾನ ಮೊದಲು ಏನಾಗಿದೆ ಅಂತಂದ್ರೆ ಅಲ್ಲಿ ಪರಿಶುದ್ಧವಾದದ್ದು ಅಂತ ಹೇಳ್ತಾರಲ್ಲ ಫಸ್ಟ್ ಇಟ್ ಇಸ್ ಪ್ಯೂರ್ ಅಂತ ಹೇಳ್ತಾರ ಆಮೇಲೆ ನೆಕ್ಸ್ಟ್ ಸಮಾಧಾನವಾದದ್ದು ಅಂತ ಹೇಳ್ತಾರಲ್ಲ ಅಂದ್ರೆ ದೇವರು ತಮ್ಮ ಕೊಟ್ಟಂತ ಸತ್ಯ ಎಷ್ಟು ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ ಇದು ಖಂಡಿತವಾಗೂ ನಮ್ಗೆ ಕನ್ಫ್ಯೂಷನ್ ಏನ್ ಮಾಡೋದಿಲ್ಲ ನಮ್ಗೆ ಕರ್ಕೊಂಡು ಹೋಗೋದಿಲ್ಲ ಅದ್ಗೆ ಸುಖಲ್ಲ ಸತ್ಯ ಅಂತ ತಿಳ್ಕೊಳ್ಳಿ ಸತ್ಯ ನಿಮ್ಗೆ ಏನ್ ಮಾಡ್ತದೆ ನಮ್ಗೆ ಕನ್ಫ್ಯೂಷನ್ ಕೊಂಡೋಗೋದಿಲ್ಲ ನೋಡ್ರಿ ಇಲ್ಲಿ ದೇವರು ಹಿಂದೆ ಯೋಜನೆ ಇದೆ ಗೊತ್ತಾ ಈ ಯೋಜನೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆದಿಕಾಂಡ ಇಂದ ಹಿಡ್ದು ಅಂದ್ರೆ ಆದಿಕಾಂಡಿಂದ ಹಿಡ್ದು ಪ್ರಕಟಣೆವರೆಗೂ ತಗೊಂಡ್ರು ಸರಿ ಇಡೀ ಬೈಬಲ್ ಎಂಟೈರ್ ಮ್ಯಾಟ್ರಿನ್ ಆಗ್ತದೆ ನಮ್ಗೆ ಒಂದು ಕ್ಲೀನ್ ಆಗಿ ಒಂದು ಸಿಮೆಟ್ರಿಕ್ ಆಗಿ ಕೋರ್ ರಿಲೇಟ್ ಆಗಿ ಏನಾಗ್ತದೆ ಹೊಂದಾಣಿಕೆಗೆ ಬ್ಯೂಟಿಫುಲ್ ಆಗಿ ಏನಾಗ್ತದೆ ಅದು ಬರ್ತಾರಲ್ಲ ಎಂತ ಸತ್ಯ ನೋಡ್ರಿ ಇದು ಶುದ್ಧವಾಗಿದೆ ಇದಲ್ಲಿ ಕನ್ಫ್ಯೂಷನ್ ಏನಿಲ್ಲ ಅಲ್ಲೇ ಮೊದಲನೇದೇನು ಹೇಳ್ತಾರೆ ಅದೇ ಹೇಳ್ತಾರ ಇಟ್ ಈಸ್ ಪ್ಯೂರ್ ಅಂತ ಹೇಳ್ತಾರೆ ಇಂಗ್ಲೀಷ್ ಪ್ಯೂರ್ ಅಂತ ಪರಿಶುದ್ಧವಾಗಿದೆ ಅಂತ ಹೇಳ್ತಾರೆ ಎರಡನೇದು ಸಮಾಧಾನವಾಗಿದೆ ಅಂತ ಬಿಡದರ ಇವಾಗ ಯೋಚನೆ ಮಾಡ್ರಿ ಈ ಒಂದು ಸತ್ಯ ನಮ್ಮ ಹೃದಯಕ್ಕೆ ಏನ್ರಿ ನಾವು ಫಸ್ಟ್ ಟೈಮ್ ಕೇಳ್ದವಾಗ ಅದರ ನಮ್ಮ ಮನಸ್ಸಲ್ಲಿ ಕನ್ಫ್ಯೂಷನ್ ಇರ್ಬೋದು ಆದ್ರೆ ಎಲ್ಲೋ ಒಂದ್ ಕಡೆ ಒಂಥರ ಸಮಾಧಾನ ಏನ್ ಸಮಾಧಾನ ಇಡೀ ಲೋಕ ಜನಗಳನ್ನ ದೇವ್ ಏನ್ ಮಾಡ್ತಾರೆ ಆಶೀರ್ವದಿಸ್ತಾರೆ ದೇವ್ರ್ ಎಲ್ಲಾರ್ಗು ಏನ್ ಮಾಡೋರು ಒಂದ್ ಅವಕಾಶನ ಮಾಡಿದಾರೆ ಕ್ರಿಶ್ಚನ್ ರಾಜ್ಯದಲ್ಲಿ ಯಾರರೆಲ್ಲ ನಂಬಿಲ್ವೋ ಅವ್ರಲ್ಲ ಏನಾಗ್ತಾರೆ ವಾಪಸ್ಸು ಈ ಭೂಮಿಗೆ ಏನ್ ಮಾಡ್ತಾರೆ ಎದ್ ಬರ್ತಾರೆ ಇದೇ ಮಾಂಸದಲ್ಲಿ ಎದ್ ಬರ್ತಾರೆ ಇದೇ ದೇಹದಲ್ಲಿ ಎದ್ ಬರ್ತಾರೆ ಇದೇ ದೇಹದಲ್ಲಿ ಎದ್ ಬಂದಿ ಇದೇ ಮಾಂಸಲ್ಲಿ ಎದ್ ಬಂದಿ ದೇವ್ರ್ ಏನ್ ಮಾಡ್ತಾರು ಅಂತ ಹೇಳ್ಬೇಕ್ರೆ ಏನ್ರಿ ಅದು ಎಂತ ಒಂದು ಶಾಕಿಂಗ್ ಆಗಿರೋ ನ್ಯೂಸ್ ಅಂದ್ರೆ ಲೋಕದಲ್ಲಿ ಯಾವ್ದೇ ರಿಲಿಜನ್ ಈ ಮಾತನ್ನ ಹೇಳಲ್ಲ ಟ್ರೂ ಕ್ರಿಶ್ಚಿಯಾನಿಟಿ ಅದರ ಎಲ್ಲರೂ ಏನು ಅಂದ್ರೆ ಸತ್ರೆ ನರಕ ಇಲ್ಲ ಅಂದ್ರೆ ಸ್ವರ್ಗ ಇದು ಬಿಟ್ರೆ ಯಾವ ಧರ್ಮದಲ್ಲಿ ಏನೂ ಹೇಳದೇ ಇಲ್ಲ ಎಲ್ಲಾರು ಕೂತಿರೋದೇ ಇದೇ ಅಲ್ಲಿ ಸತ್ಯವೇದದಲ್ಲಿ ಮಾತ್ರ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಅದ್ರಲ್ಲಿ ಹೇಳೋದು ಏನ್ತಾರೆ ಸತ್ತವ್ರು ಎಲ್ಲಾರ್ಗೇನಿದೆ ಪಂದೂರ್ತಾನೆ ಕ್ರಿಸ್ತನಲ್ಲಿ ಆದಾಮ್ಲ ಸಾಯೋ ಅಂತ ಎಲ್ಲರಿಗೂ ಕ್ರಿಸ್ತಲ್ ಏನಾಗಿದೆ ಅಲ್ಲಿ ಪುನರ್ತನ ಇದೆ ಅಂತ ಆ ಸ್ಪಷ್ಟತೆ ಇದೆ ಗೊತ್ತಾ ಏನ್ರಿ ಸಮಾಧಾನ ಅಂದ್ರೆ ಆ ಯೋಚನೆ ಮಾಡಿದ್ದೀನಿ ನಮ್ಮ ಏನ್ರಿ ಪೂರ್ವಿಕರು ತಂದೆ ಇರ್ಬೋದು ತಾಯಿ ಇರ್ಬೋದು ಅಜ್ಜಿ ಇರ್ಬೋದು ತಾತ ಇರ್ಬೋದು ಎಷ್ಟು ಜನ ನಮ್ಗ್ ಜೊತೆಗಿದ್ದವ್ರು ನಾವ್ ತುಂಬಾ ಪ್ರೀತಿ ಮಾಡ್ತಾ ಇರೋರು ಸತ್ಯ ಕೇಳಿದ್ರೆ ಅದನ್ನ ತಿರಸ್ಕರಿಸಿ ಹಿಂದಕ್ಕೆ ಹೋಗ್ತಾ ಇರ್ಬೇಕಾರೆ ನಮ್ಮ ಮನಸ್ಸಿಗೆ ಎಷ್ಟು ದುಃಖ ಆಗಿರ್ಬೋದು ಯೇಸು ಕೃಷಿ ಹೇಳ್ತಾರೆ ಅವ್ರಿಗೂ ಒಂದ್ ಕಾಲ ಏನಾಗಿದೆ ಇದೇ ಅದರ ಒಂದು ಸಾಕ್ಷಿ ಕೊಡೋದಿಕ್ಕೆ ಅವ್ರಿಗೆ ಏನಾಗಿದೆ ಒಂದು ತಕ್ಕ ಸಮಯ ದೇವರೇ ಮಾಡಿದರೆ ಇಟ್ಟಿದ್ರೆ ಸಮಾಜದಲ್ಲಿ ಮಲಗಿರೋರು ಎಲ್ಲರೂ ಎದ್ ಬರುವಂತ ಕಾಲ ಬರ್ತಾ ಇದೆ ಆಶ್ಚರ್ಯ ಪಡಬೇಡ್ರಿ ಇದನ್ ಹೇಳದ್ರೆ ದುಃಖ ಪಡಕಿಟ್ರಿ ಅದ್ಗೆ ಹೆಸಕ್ಕೆ ಸೆಳೆದು ಮರಿಯಾಳು ಮಾರ್ತಾ ಅಳ್ತಾ ಇರ್ಬೇಕಾರೆ ಎಸಗಿಸ ಹೇಳ್ತಾರೆ ಅಳ್ಬೇಡ ನಾನೇ ಪುನರ್ತ ನಾವು ನಾನೇ ಲೈಫ್ ನಾನು ನಮ್ದು ಜೀವಂತವಾಗಿದ್ರು ಸಾಯೋದಿಲ್ಲ ಸತ್ರೂ ವಾಪಸ್ ಏನಾಗ್ತಾರ ನಾನು ಜೀವಂತ ವಾಕ್ಯಟ್ಟು ಯೇಸು ಸದ್ಯ ಹೇಳಿದ ಅದ್ಗೆ ಏನ್ರಿ ಈ ಒಂದು ಸತ್ಯ ಹಂಗಿದೆ ಅಂದ್ರೆ ಏನ್ರ ಮನ್ಸಿಗೆ ಒಂದು ಸಮಾಧಾನ ತರೋದ್ ಅದ್ರ ಯೋಸ್ಥೆ ಮಾಡ್ತೀನಿ ನಮ್ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ ಎಷ್ಟೇ ತೊಂದರೆ ಇರಲಿ ಕಾನ್ಸಿಕ್ರೇಷನ್ ಮಾಡಿದ್ಮೇಲೆ ಇವೆಲ್ಲ ದೇವರ ನಿಮಿತ್ತವಾಗೇ ಬರ್ತದೆ ದೇವರ ಅನುಮತಿ ಇಲ್ದಿರ ನಮ್ಮ ಜೀವಿತದಲ್ಲಿ ಏನೂ ಆಗಲ್ಲ ಅಂತ ಹೇಳ್ಬೇಕಾರೆ ನಮ್ಮ ಮನ್ಸಲ್ಲಿ ಏನ್ರಿ ಎಲ್ಲೋ ಒಂದ್ ಕಡೆ ಒಂದ್ ಸಮಾಧಾನ ಏನಾಗಿರ್ತಾರೆ ನಮ್ಮ ಮನ್ಸಲ್ಲಿ ಇರ್ತಾರೆ ನಮಗೆ ನಮ್ಗೆ ಸರಿಯಾದ ಸಮಯಕ್ಕೆ ಏನ್ರಿ ಸಂಬಳ ಸಿಗ್ತಿದ್ರು ಪೂರ ಆಗಿಲ್ಲ ನಮ್ಗೆ ಬೇಕಾದಂತ ಒಂದು ಎಂತಾರೆ ಎಲ್ಲ ಅವಶ್ಯಕತೆಗಳು ಈಡೇರಕ್ ಆಗಿಲ್ಲಾನು ಕೂಡ ಪರವಾಗಿಲ್ಲ ಮನ್ಸಲ್ಲಿ ಏನಾಗಿರ್ತಾರೆ ಎಲ್ಲೋ ಒಂದ್ ಕಡೆ ಒಂದ್ ಸಮಾಧಾನ ಅಲ್ಲ ದೇವ್ರ ಏನೋ ಒಂದ್ ರೀತಿಯಲ್ಲಿ ಏನ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರಪ್ಪ ಅಂತ ಅಂದ್ಬಿಟ್ಟು ಒಂದ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಅಂತ ಒಂದು ಒಂದ್ ಕಾನ್ಫಿಡೆನ್ಸ್ ಇರ್ತಾರೆ ಗೊತ್ತಾ ಅದೇ ದೇವ್ರ ಮಕ್ಳಿಗೆ ದೇವ್ರ ಕಡೆ ಅಂತ ಸೂಪರ್ ಸಮಾಧಾನ ರೀ ಇದನ್ನ ಲೋಕ ಕೊಡಕ್ ಸಾಧ್ಯನೇ ಇಲ್ಲ ಲೋಕದಲ್ಲಿ ವ್ಯವಸ್ಥೆ ಮಾಡಿ ಏನೋ ಒಂದ್ ಭಯಂಕರವಾಗಿ ಏನೋ ಆಗ್ಬಿಟ್ಟ ಅಂದ್ರೆ ಏನ್ ಮಾಡ್ತಾರೆ ಒಂಥರ ಒಂಥರಾ ಬಿಹೇವ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಯಾರು ಅವ್ರಿಗೆ ಸಹಾಯ ಮಾಡಕ್ಕಿಲ್ಲ ಅಂತಂದ್ರೆ ಯಾವ ತರ ವರ್ತಿಸ್ತಾರೆ ಯೋಚನೆ ಮಾಡ್ರಿ ಇವಾಗ ಕೊರೋನಾ ಸಿಚುವೇಶನ್ ಎಲ್ಲ ಯಾವ ತರ ಸಾಯ್ತಾ ಇದ್ದಾರೆ ಅಲ್ವರ ಅವ್ರಿಗೆ ಏನಾಗ್ಬಿಡ್ತಾರೆ ಏನೋ ಒಂದು ಅವ್ರಿಗೆ ಅವ್ರು ಎದುರು ನೋಡೋಂತದ್ ಸಿಕ್ಕಿಲ್ಲ ಅಂತಂದ್ರೆ ಏನಾಗ್ತಾರೆ ಒಂಥರ ವೈಲೆಂಟ್ ಆಗಿ ಬಿಹೇವ್ ಮಾಡಕ್ ಶುರು ಮಾಡ್ತಾರೆ ಕೂಗಾಡೋದು ಹೆಗಡಾಡೋದು ಏನೋ ಮಾತಾಡೋದು ಆದ್ರೆ ದೇವ್ರ ಮಕ್ಳಿಗೆ ಹಂಗಲ್ಲ ಅಂದ್ರೆ ದೇವ್ರ ಚಿತ್ತಾ ಇಲ್ದ್ರ ದೇವ್ರ ಮಕ್ಳ ಜೀವಿತದಲ್ಲಿ ಏನ್ರಿ ಏನೋ ಕೊರತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ದೇವ್ರ ಏನೋ ಒದಿಸ್ಕೊಟ್ಟಿಲ್ಲ ಅಂತಂದ್ರೆ ಇದು ಬಿಟ್ಟು ದೇವ್ರ ಇದಕ್ಕಿಂತ ಬೆಟರ್ ಏನು ಮಾಡ್ತೀವಿ ಅಂತ ಹೇಳಿದಾರೆ ಹೋಗಿ ಅಂತ ಅಂದ್ಬಿಟ್ಟು ಆ ಭರವಸೆ ಯಾರಿಗಿರ್ತಾರ ಗೊತ್ತಾ ದೇವ್ರ ಮಕ್ಳಿಗೆ ಏನಾಗಿರ್ತೀರಿ ಇರ್ತೀವಿ ಇದೇ ದೇವ್ರ್ ಕೂಡಂತ ಸಮಾಧಾನ ಅದಕ್ಕೆ ಯೇಸು ಕೃಷ್ಣ ಜೀವಿತಲ್ಲಿ ಏನ್ರಿ ಏನೆಲ್ಲಾ ಇತ್ತು ಅದರ ಎಷ್ಟು ಜನ ಬರೋರು ಹಿಂದೆ ಸಾವಿರ ಜನ ಒಬ್ಬರ ಮೇಲೆ ಒಬ್ರು ತಿಳ್ಕೊಂಡ್ ಬರೋರು ಅಂತ ಹೇಳ್ತಾರೆ ಸಾಯಿ ಬೇಕಾರೆ ಜನಪ್ಪ ಇದ್ರಪ್ಪ ಅವ್ರ ಪಕ್ಕದಲ್ಲಿ ಯಾರು ಇರ್ಲಿಲ್ಲ ನೋಡ್ರ ಶಿಷ್ಯನಲ್ಲಿ ಒಬ್ರೇ ಇದಿದ್ದು ಯಾರು ಒಬ್ಬ ಶಿಷ್ಯ ಒಬ್ರೇ ಇದ್ದಿದ್ದು ವ್ಯವಸ್ಥೆ ಮಾಡಿಂತೀನಿ ಯೇಸು ಕೃಷಿ ಹೆಂಗಿರ್ಬೇಕು ಹಾ ಎಲ್ರಪ್ಪ ಅನ್ನೊಂದ್ ಜನ ಇವ್ರಲ್ಲ ಯುದಾಸು ಮುತ್ಕೊಟ್ಟಿ ಅದ್ರ ಗೊತ್ತಿದ್ದು ಗೊತ್ತಿದ್ದು ಹ ಅವ್ರಿಗೆ ಹಿಡ್ಕೊಟ್ಟಿರ್ಬೇಕ್ರೆ ಏಸು ಸ್ಟಾರ್ಟ್ ಎಷ್ಟಾಗಿರ್ಬೇಕಲ್ವರ ಆದ್ರೆ ಅವ್ರ ಮನ್ಸಲ್ಲಿ ಒಂದ್ ಸಮಾಧಾನ ಇತ್ತು ಪ್ರೇರ್ ಮಾಡ್ತಾರಲ್ಲ ನನ್ ಗೊತ್ತೋ ಇನ್ ಸ್ವಲ್ಪ ಹೊತ್ತು ನೀವೆಲ್ಲಾ ಬಿಟ್ಟು ಹೋಗ್ಬಿಡ್ತೀರಾ ಅರೆ ನಾನು ಒಬ್ಬಂಗನಲ್ಲ ನನ್ ಸಂಗಡಿ ಯಾರಿದ್ದಾರೆ ದೇವ್ರಿಗೆ ಅನ್ಬಿಟ್ಟು ಆ ಸಮಾಧಾನ ಇದು ಈ ಸತ್ಯದಲ್ಲಿ ಮಾತ್ರ ಸಾಧ್ಯ ಬರ್ತು ನೀವು ಲೋಕದಲ್ಲಿ ಯಾವುದೇ ಸಭೆಗೆ ಹೋಗ್ಬಿಡಿ ಏನ್ರಿ ಇಸ್ರೇಲ್ ಜರುಸಲ್ ಸಮಾಧಾನ ನಗರದಲ್ಲ ಕೂತ್ಕೊಂಡು ಒಂದು ಸಭೆ ಕೂತ್ಕೊಂಡು ಪಾಠ ಕೇಳಿದ್ರು ನಿಮ್ಗೆ ಸಮಾಧಾನ ಸಿಕ್ಕಲ್ಲ ಯಾಕೊತ್ತಾ ಈ ಸಮಾಧಾನ ಎಲ್ಲಪ್ಪ ಸಿಕ್ಕದು ಕ್ರಿಸ್ತನಲ್ಲಿ ಸಿಕ್ಕೋದು ದೇವ್ರ ದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಸಿಕ್ಕೋದು ಆಚ ಕಡೆ ವಿಶಾಲವಾಗಿರೋ ಸೂರ್ಯನ ಬೆಳಕಿದ್ಯಾ ಅಲ್ಲಿ ಸಿಕ್ತದ ಇಲ್ಲ ದೇವ್ರದಸ್ ಗುಡಾರದಲ್ಲಿ ಚಿಣ್ಣದ ಗೋಡೆ ನಡುವೆ ಪ್ರಕಾಶವಾಗಿ ಬೆಳಕು ಉಳಿತೈತೆ ದೀಪದಿಂದ ನಮಗೆ ಚಿನ್ನದ ಒಂದು ಬೆಳಕಿಂದ ಬರಂತ ಒಂದು ರೊಟ್ಟಿನೇ ನಮ್ಗೆ ಆಚೆ ಗಿಡ್ಡನ್ ಎಲ್ಲ ನಾನ್ವೆಜ್ ಎಲ್ಲ ಇಂಪಾರ್ಟೆಂಟ್ ಇಲ್ಲ ಇಲ್ಲೈ ತೊಗೊಂಡಿನಿ ಏನು ಆಹಾರ ಸೂಪರ್ ಆಗಿರೋ ಫುಡ್ ಏನು ಮಾಡೋದು ಮಕ್ಳಿಗೆ ಕೊಟ್ಟು ಕೊಟ್ಟಿನಿ ಅದರ ಅದೇ ಸಮಾಧಾನ ಆಮ್ನೋಡಿ ಮುಂದಕ್ಕೆ ಏನು ಹೇಳ್ತಾರೆ ವಿನಯ ಉಳ್ಳದ್ದು ಸಂತೋಷ ವಿನಯ ಉಳ್ಳದ್ದು ಸಂತೋಷವಾಗಿ ಒಪ್ಪಿಕೊಳ್ಳು ವಿನಯ ಉಳ್ಳದ್ದು ಅದರ ಸಂತೋಷವಾಗಿ ಒಪ್ಪಿಕೊಳ್ಳೋದು ಅದರ ಸತ್ಯನ ಕೇಳಿದ್ರೆ ಹೆಂಗಿರ್ತದೆ ಆ ಅದನ್ನ ಕೂತ್ಕೊಂಡು ಆರ್ಗೆ ಮಾಡ್ಬೇಕು ಅಂತ ಇರ್ತದ ಯೋಚನೆ ಮಾಡಿರ್ತೀನಿ ಅವರ ಕೇಳ್ದೆ ಹೆಂಗನ್ಸದ ಏನಪ್ಪಾ ಇದೊಳ್ ಹೆಂಗೈತಾ ಅಕ್ಸೆಪ್ಟ್ ಕ್ಲೀನ್ ಆಗಿ ಏನಾಗ್ತದ ನಮ್ಗೆ ಆಗೋದಕ್ಕೆ ಮನ್ಸ್ ಕೊಡ್ತಾರಿ ಅಲ್ವರ ಅದೇ ದೇವ್ರ್ ನಮ್ಮ ಹೃದಯದ ಬಾಗಲ್ ಏನ್ ಮಾಡೋದು ತೆಗಿಯೋದು ಯೇಸುಗೂಸ್ ಹೇಳ್ತಾರ ಈಗ ಬಾಗಲ್ ಬಳಿ ನಿಂತೇನ್ ಮಾಡ್ತಾ ಇದ್ದೀನಿ ತಡ್ತಾ ಇದ್ದೀನಿ ಯಾರು ತೆರೀತಾರೋ ಅವ್ರ ಜೊತೆಗೆ ಬಂದು ಏನ್ ಮಾಡ್ತೀನಿ ಅವರ ಜೊತೆ ಗುಟಾ ಮಾಡ್ತೀವಿ ಊಟ ಮಾಡ್ತೀರಾ ಯேசுಕು ಸು ತಟ್ಟಬೇಕರೆ ತಿರಿಯಂತ ಒಂದು ಮನಸು ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಏನ್ರಿ ಕರುಣೆ ಮುಂತಾದ ಫಲಗಳಿಂದ ತುಂಬಿರುಂತದ್ದು ಅಲ್ವರಾ ಕರುಣೆ ಏನ್ ಪ್ಲಾನ್ ರೀ ಏನು ಕೃಪೆ ನೋಡ್ಬಿಟ್ರ ಅದರಾ ನಮಗೆ ಮಾತ್ರ ಅಲ್ಲ ಲೋಕದಲ್ಲಿರೋಂಥ ಎಲ್ಲ ಪಾಪಿಗಳಿಗೂ ದೇವ್ರಂಗ್ ಕೊಡ್ತೀನಿ ಹೇಳಾರೆ ಒಂದು ಗ್ರೇಸ್ ಅಲ್ಲವರ ವ್ಯವಸ್ಥೆ ಮಾಡಿದ್ದೀನಿ ಹಾಂ ಯೋನೋ ಥರನಾ ದೇವ್ರೆ ಅವ್ರಿಗೆ ಯಾಕೆ ನೀನು ರಕ್ಷಣೆ ಅಂತ ಅಂತಂದ್ಬಿಟ್ಟು ಅವನ ಮನ್ಸು ಮಖ ಮುಂಡಿಸ್ಕೊಂಡ್ಬಿಟ್ಟು ಬೇಜಾರು ಆಗ್ಬಿಟ್ಟು ಹೋಗಿ ಪರ್ವತದಲ್ಲಿ ಮಾಡಿದ್ರು ಹಾಂ ಬೆಟ್ಟ ಮೇಲೆ ಮಲಗಿದ್ರು ನೋಡಿನಿ ಅಲ್ಲವರಾ ಒಂದು ಸೋರೆಕಾಯಿ ಬರೋ ಥರ ಮಾಡ್ತಾರೆ ನೋಡಿನಿ ಹಾಂ ಅದು ತೊಳ್ಳೆ ನೆರಳು ಕೊಡ್ತಂತೆ ಆಮೇಲೆ ಒಂದು ಉಳಾಂಗ್ ಕಳಿಸ್ತದೆ ದೇವ್ರು ಆ ಹುಳ ಏನ್ ಮಾಡ್ಬಿಡ್ತಾವ ಸೋರೆಕಾಯಿ ಮರನ ಇನ್ ಬಿಡ್ತು ಎಷ್ಟು ಕೋಪ ಬರ್ತದೆ ಇವನಾಗೆ ಅಂತಂದ್ರೆ ಅವಾಗ ದೇವ್ರ ಹೇಳ್ತಾರೆ ಏನಪ್ಪಾ ನೀನ್ ಏನೂ ಮಾಡಿಲ್ಲ ಅದಾಗೆ ಬಂತು ಅದಾಗದೆ ಒಣಗೋಯ್ತು ಇದ್ರ ಮೇಲೆ ಹಿಂಗೆ ಇಷ್ಟು ಕೋಪ ಬರ್ತಾರೆ ಒಣಗೋಗ್ಬಿಡ್ತು ಅಂತ ಎಷ್ಟು ಬೇಜಾರ್ ಮಾಡ್ಕೊಂತೀಯ ಪಾಪ ಈ ಜನಗಳಿಗೆ ಆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಏನ್ ಗೊತ್ತಿಲ್ಲ ಡಿಫ್ರೆನ್ಸ್ ಗೊತ್ತಿಲ್ಲ ಅವ್ರ ಪಾಪ ತಿಳಿದಿರ ತಪ್ಪ ಮಾಡ್ತವ್ರೆ ಆ ಅವ್ರನ್ನ ಆಶಾ ಮಾಡೋಕೆ ನಮ್ಗೆ ಮನ್ಸು ಅಂತ ಹೇಳ ಇದೇ ದೇವ್ರದ್ದು ಗ್ರೇಸ್ ಅದ್ರ ಅಬ್ರಮ್ ಏನ್ ಕೇಳ್ತಾನ ದೇವ್ರ ಹತ್ರ ದೇವ್ರೆ ಸೋದಮ್ಮನ್ ಗೊಂಬ್ರ ಅಲ್ಲಿ ಹ ಅಟ್ಲೀಸ್ಟ್ ಇಪ್ಪತ್ ಜನ ನಿಂತಿವ್ರೆ ಹಾ ಐವತ್ತು ಜನ ಶುರು ಮಾಡ್ತೀವಿ ನೋಡಿ ಇದರ ಎಲ್ಲಿ ಬರ್ತಾರೆ ಹ ಅಲ್ವರ ಅಷ್ಟೋರ್ಗ ಬರ್ತಾರೆ ನಾವ್ ಇದ್ರೇನ್ ಹೇಳ್ತಾ ಇದ್ರಿ ದೇವ್ರೆ ಒಬ್ಬ ಒಬ್ಬ ಕಳ್ಳ ಸಿಕ್ಕರೆ ಒಬ್ಬನು ಬಿಡ್ಬೋಣ ನೀನು ಹೇಳ್ತಾ ಇದೀನಿ ನೋಡು ಓ ನಾನ್ ಮಣ್ ಕಾಲ್ ಮೂರ್ ಪ್ರಾರ್ಥನೆ ಮಾಡ್ತೀನಿ ಹತ್ತು ಪರ್ಸೆಂಟ್ ಪ್ರಾರ್ಥನೆ ಮಾಡ್ತೀನಿ ನಿಮ್ಗೆ ಎರಡ್ ಅವರ್ ಪ್ರಾರ್ಥನೆ ಮಾಡ್ತೀನಿ ಶ್ವೇತನ ಕಟ್ಟಾಕ್ ಬಿಡು ಅಂತ ಅಂದ್ಬಿಟ್ಟು ಏನ್ ಮಾಡೋದು ರಾತ್ರಿ ಎಲ್ಲಾ ಹಾಕೊಂಡ್ ಜಪಾ ಮಾಡಿ ದೇವ್ರ ತಲೆ ತಿನ್ಬಿಡೋದು ಅಬ್ರಾಮ್ ಏನ್ ಕೇಳ ನೋಡಿ ದೇವ್ರ ಹತ್ರ ಹ ದೇವ್ರಿಗೆ ಹೆಂಗಿರ್ಬೇಕು ಯೋಚನೆ ಮಾಡಿ ರಿಯಾಕ್ಷನ್ ಆ ಪ್ರೇಯರು ದೇವ್ರ್ ಕೇಳ್ಬೇಕ್ರ ಮನ್ಸಿಗೆ ಎಷ್ಟು ಖುಷಿಯಾಗಿರ್ತಾರಲ್ಲ ಹ ದೇವ್ರ ಮೈಂಡ್ ಅಲ್ಲಿರೋದನ್ನ ಅಬ್ರಾಮ್ ಏನ್ ಮಾಡ್ತಾನೆ ಹೇಳ್ತಾನೆ ದೇವ್ರಿಗೆ ಹೇಳ್ಬೇಕು ಅಂತ ಇಷ್ಟ ಇಲ್ಲ ಐ ಮೀನ್ ಹೇಳ್ದು ದೇವ್ರ ಏನ್ ಮಾಡಿರೋರು ರಕ್ಷಿಸ್ತಾ ಆದ್ರೆ ಆ ಎಕ್ಸ್ಪೆಕ್ಟೇಷನ್ಸ್ ಇದೆ ಗೊತ್ತಾ ಒಳ್ಳೆ ಆಟಿಟ್ಯೂಡ್ ಅದು ಅಬ್ರಾಮ್ ಅಲ್ಲಿ ಏನಾಗಿತ್ತು ಇತ್ತು ಯೋಚನೆ ಮಾಡಿ ಎಂತ ಜನಗಳು ಸೋತಮ್ಮ ಜಮ ಬೈಬಲ್ ನೋಡ್ಬೇಕು ದುಷ್ಟ ಜನಗಳು ಅಂತ ನಾವು ಓದ್ತಿರಿ ಬೈಬಲ್ ಅಲ್ಲಿ ಅದರ ನಾಶನಕ್ಕೆ ಮಾದರಿಯಾಗಿರೋ ಜನಗಳಂತ ಬೈಬಲ್ ನ ಓದ್ತರಿ ಅಂತ ಏನು ಅಬ್ರಾಹ್ಮನ್ ಮಾಡವ್ರೆಡ್ಕೊಂಡು ಬೇಡ್ಕೊಂಡವ್ರು ನೋಡ್ರಿ ನಿಂತೀನಿ ದೇವ್ರೆ ಪಾಪ ಒಂದ್ ಎಷ್ಟು ಜನ ಇದ್ರೆ ಬಿಟ್ಬಿಡದ ಪ್ಲೀಸ್ ಹ ಇಪ್ಪತ್ತಿದ್ರೆ ಬಿಡ್ತೀರಾ ಹತ್ತು ಬಿಡ್ತೀರಾ ಅಂತ ಕೇಳಿರ್ಬೇಕಾರೆ ದೇವ್ರಿಗೆ ಹೆಂಗ್ ಕೋಪ ಬಂದಿರ್ಬೇಕಲ್ವಾ ಆದರೆ ದೇವ್ರು ಸಂತೋಷ ಪಟ್ಟಿರ್ತಾರೆ ಪರವಾಗಿಲ್ಲಪ್ಪ ಅಬ್ರಹ್ಮನು ನೋಡ್ತಿಯ ಹಂಗಾರೆ ಇವನ್ ಮುಖಾಂತರ ಎಲ್ಲಾ ಸದ್ದತಿ ಆಶೀರ್ವಾದ ಮಾಡಿದ್ರೆ ಇವನ್ ಸಂತತಿ ಮುಖಾಂತರ ಎಲ್ಲ ಆಶೀರ್ವಾದ ಮಾಡಿದ್ರೆ ಏನಾಗ್ತದೆ ಅಲ್ರ ಅದ್ಗೆ ದೇವ್ರ ಹೇಳ್ತಾರೆ ಅಬ್ರಾಂ ಬಗ್ಗೆ ಹೇಳ್ಬೇಕಾರೆ ಏನ್ ಗೊತ್ತ ಹೇಳ್ತಾರೆ ನನಗೆ ಚೆನ್ನಾಗ್ ಗೊತ್ತು ಮುಂದೆ ಬರೋ ದಿನದಲ್ಲಿ ಅಬ್ರಹ್ಮಕ್ಳುಗಳನ್ನ ಯಾವ ಮಾರ್ಗದಲ್ಲಿ ನಡೆಸ್ತಾನೆ ನೀತಿ ಮಾರ್ಗ ಮಾರ್ಗ ಸತ್ಯ ನಂಬಿಕೆ ಹಾ ಅಂತ ಬೈಬಲ್ ನಲ್ಲಿ ದೇವ್ರ ಬಗ್ಗೆ ಸಾಕ್ಷಿ ಕೊಡ್ತಾರೆ ವಚನ ಎಲ್ಲಿದೆ ಗೊತ್ತಾ ಎಲ್ಲಾ ಪಾಠ ಮುಗಿದ ಮೇಲೆ ವಾಟ್ಸಪ್ ಮಾಡಿ ದೇವ್ರವನ್ ಬಗ್ಗೆ ಸಾಕ್ಷಿ ಕೊಡ್ತಾರೆ ನನ್ನ ಚೆನ್ನಾಗ್ ಗೊತ್ತು ಅಬ್ರಾಹ್ಮ ಮಾರ್ಗದಲ್ಲಿ ನಡೆಸೇ ನಡೆಸ್ತಾನೆ ಅಂತ ಅನ್ಬಿಟ್ಟು ದೇವ್ರ ಬಗ್ಗೆ ಫೇತ್ ಇಂದ ಹೇಳ್ತಾರೆ ಅಂಗ್ರೆ ಹೆಂಗಿರ್ಬೇಕ್ರಿ ಒಂದು ಕಾನ್ಫಿಡೆನ್ಸು ಯೋಚನೆ ಮಾಡ್ರಿ ಅದಕ್ಕೆ ದೇವರು ಅಬ್ರಾಂನ ಎಷ್ಟು ಇಷ್ಟ ಪಟ್ಬಿಟ್ರು ಅಂದ್ರೆ ನನ್ನ ಸ್ನೇಹಿತ ಅಂತ ಹೇಳ್ತಾರೆ ಮಗನಾಗೋದಕ್ಕೆ ಅವಕಾಶ ಇದ್ದಿದ್ರೆ ಡೆಫಿನೆಟ್ ಆಗಿ ಏನ್ ಮಾಡಿರೋರು ಅಬ್ರಾಹ್ಮನ ನನ್ನ ಮಗನು ಅಂತ ಹೇಳ್ಬಿಟ್ಟಿರೋರು ಆದ್ರೆ ಏಸ್ಕ ಬಲಿ ಇಲ್ದಿರೋ ಕಾರಣದಿಂದ ಹೇಳಕ್ ಹೋಗಿಲ್ಲ ಇವಾಗ ಯೋಸ್ನೆ ಮಾಡ್ರಿ ನಮ್ಮನ್ನೆಲ್ಲಾ ಆತರ ಒಂದ್ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನ ಮಕ್ಳು ಅಂತ ಹೇಳ್ಬೇಕಾರೆ ಇನ್ ನಾವ್ ಇನ್ ಹೆಂಗ್ ಬಾಳ್ಬೇಕು ಅವ್ರಕ್ಕಿಂತ ನಾವ್ ಏನಾಗಿರ್ಬೇಕು ಹಂಗಾರೆ ಇವಾಗ ದೇವ್ರ ಮಕ್ಳು ಏನ್ರಿ ಸತ್ಯ ವಿಚಾರದಲ್ಲಿ ಹೆಂಗಿರ್ಬೇಕು ನಮಗೆ ಕೊಟ್ಟಿರೋ ಸತ್ಯಕ್ಕೆ ನಾವ್ ಏನಾಗಿರ್ಬೇಕು ನಮಗ್ ದೇವ್ರೇ ಜ್ಞಾನ ಮಾಡಿ ಅಂತ ಹೇಳ್ತಾರೆ ಅದರ ಅದಕ್ಕೆ ನೋಡ್ರಿ ಇವಾಗ ಮುಂದಕ್ಕೆ ಯಾಕೋ ಯಾಕೋಬಹುದು ಹಂಗೆ ಹೇಳ್ತಾರೆ ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ ಅದರಲ್ಲಿ ಚಂಚಲತ್ವವು ಕಪಟವೂ ಇಲ್ಲ ಏನ್ ಕಪಟ ಅಂದ್ರೆ ಏನ್ರಿ ಒಂದ್ ಸತಿ ಹೇಳೋದು ಆಮೇಲೆ ಹಿಂಗೇಳ್ಬಿಡೋದು ಹಿಂಗೇ ಹಿಂಗೆ ಹೇಳಿದ್ದು ಹಂಗಲ್ಲ ಹಂಗೆ ಹಿಂಗೆ ಹಿಂಗೆ ಕೇಳಿದ್ರೆ ಹಂಗೆ ಹಂಗೆ ಕೇಳಿದ್ರೆ ಹಿಂಗೆ ಇದೆಲ್ಲ ಇಲ್ವೇ ಇಲ್ಲ ಅಂದ್ರ ಇಟ್ ಇಸ್ ವೆರಿ ಕ್ಲಿಯರ್ ಅಂದ್ರ ಒಂದೊಂದು ಸತಿಕ್ ಒಂದೊಂದ್ ಸತ್ತಿಕ್ ಲಿಂಕ್ ಏನಾಗಿದೆ ಇದೆ ಅಲ್ಲರಾ ನರ್ಕಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಪುನರ್ತನ ಏನಕ್ಕೆ ಸರ್ ಅಂತ ಕೇಳಿದ್ರೆ ಅಯ್ಯೋ ಅದೇನು ಗೊತ್ತಾ ಅದು ದೇಹ ಸತ್ತು ಮಣಕೋಬಿಡುತ್ತೆ ಆತ್ಮ ಇಲ್ಲಿಗೋಗ್ಬಿಟ್ಟಿ ನರ್ಕೋಬಿಡುತ್ತೆ ಪುನರ್ತನ ಏನಕ್ಕೆ ದೇಹಕ್ಕಂತೆ ದೇಹ ಪುನರ್ತನಾಗಿ ವಾಪಸ್ ಆತ್ಮ ಬಂದು ಸೇರಿಬಿಡ್ತಂತೆ ಎಲ್ಲಿರ್ತಾರೆ ಅಂದ್ರೆ ಇಲ್ಲಲ್ಲ ಅವ್ ತಿರ್ಗಾ ನರ್ಕಕ್ ಹೋಗ್ತಾರೆ ಅಂತೆ ಏನ್ ಕಾನ್ಸೆಪ್ಟ್ ಏನ್ ಕನ್ಫ್ಯೂಷನ್ ಯೋಚನೆ ಮಾಡ್ರಿ ಅಂತೀನಿ ಏನ್ರಿ ಅದಕ್ಕೆ ಇವೆಲ್ಲ ಸತ್ಯ ಇಲ್ವಂತೆ ನೆಕ್ಸ್ಟ್ ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕಾಯುವರು ಏನ್ರಿ ವಿತೌಟ್ ಪಾಶಿಟಿ ವಿತೌಟ್ ಹಿಪೋಕ್ರಸಿ ಅಂತ ಏನು ಮಾಡ್ತೀವಿ ನಾವು ಓದ್ತೀರಿ ಅಂದ್ರ ಅದಕ್ಕೆ ಏನ್ರಿ ಭೂಮಿಗೆ ಸಂಬಂಧವಾದ ಜ್ಞಾನ ಹೆಂಗಿದೆ ಅಂತೆ ಅದೆಲ್ಲ ಮುಂದಕ್ಕೆ ಓದಿಂತೀನಿ ಯಾಕೋ ಏನ್ರೇ ಮೂರನೇ ಮುಗೀತು ಮುಗಿತು ಹದಿನೈದನೇ ವಚನ ಓದಿ ಓದಿಂತೀನಿ ಫಿಫ್ಟೀನ್ತ್ ಓದಿ ಅದು ಮೇಲಿನಿಂದ ಬಂದ ಜ್ಞಾನವಲ್ಲ ಅದು ಭೂ ಸಂಬಂಧವಾದದ್ದು ಪ್ರಾಕೃತ ಭಾವವಾದದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಪಟ್ಟದ್ದು ನೋಡ್ರಿ ಯಾರ ಸಂಬಂಧ ಪಟ್ಟಿದ್ದು ದೆವ್ವಗಳಿಗೆ ಸಂಬಂಧ ಪಟ್ಟಿದ್ದು ಅಲ್ಲರ ಸೇತನ್ ಏನ್ ಮಾಡ್ದ ಹಿಜ್ರೇಜನ್ ಮಕ್ಳಿಗೆ ಏನಂತ ಮೈಂಡ್ ಚೇಂಜ್ ಮಾಡ್ಬಿಟ್ಟ ಬಾಲ್ ದೇವತೆಗಳಿಗೆ ನೀವ್ ಮಕ್ಳಿಗೆ ಆಹುತಿ ಕೊಡಿ ಏನ್ ಮಾಡಿ ಹಾ ಜೀವಂತವಾಗಿ ಕುದಿ ಅಂತ ಒಂದು ಕೈನಲ್ಲಿ ಏನ್ ಮಾಡಿ ಬೆಂಕಿಯಲ್ಲಿ ನೀವು ಆಹುತಿ ಹಾಕ್ಬಿಡಿ ದೇವ್ರಿಗೆ ತುಂಬಾ ಖುಷಿ ಆಗ್ಬಿಡದ್ರಿ ಅನ್ಬಿಟ್ಟು ಅಲ್ಲಾರ ಏನೈತೆ ಫಸ್ಟ್ ಡಾಕ್ಟ್ರಿ ಹ ಅದರ ನರ್ಕ ಅಂಬಿಟ್ಟು ವೇದನೆ ಸ್ಥಳ ಅಂತ ಎಲ್ಲಪ್ಪ ಐತೆ ಅದ್ಗೆ ಹೇಳ್ತಾರಲ್ಲ ಇದೇನಂತೆ ದೆವ್ವಗಳಿಗೆ ಸಂಬಂಧವಾದದ್ದು ಅದರ ಸತ್ತವ್ರ ಸಂಗಡ ಏನ್ ಮಾಡೋದು ಮಾತಾಡೋದು ಬೇತಾಳಕರು ಜೋಯಿಷರು ಅದರ ವಿದ್ವಾಂಸರು ಪಂಡಿತರು ಐತಲ್ಲ ಏನು ಶಕುನ ನೋಡೋರು ಶಕ್ರ ನೋಡೋರು ಏನ್ರಿ ಫ್ಯೂಚರ್ ಹೇಳೋದು ಅದರ ಕೂತ್ಕೊಂಡೆ ಫ್ಯೂಚರ್ ಹೇಳ್ಬಿಡ್ಬೇಕು ಓಹ್ ಕರ್ತನೆ ನಾನು ಹೇಳ್ತಾ ಇದ್ದೀನಿ ನಿನ್ ಜೀವಿತದಲ್ಲಿ ಹಿಂಗಾಗ್ತದೆ ಅಂತ ಅಂದ್ಬಿಟ್ಟು ಅದರ ಇವೆಲ್ಲ ಬಂದ್ಬಿಟ್ಟು ಪ್ರಾಫಸಿಗಳು ಎಲ್ಲಪ್ಪ ಐತೆ ಅಲ್ಲಿ ಇವೆಲ್ಲ ಮಾಡಬೇಡಿ ಅಂತ ಮಾಡ್ತಾರೆ ನಮ್ಗೆ ಸತ್ಯವೇದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಯೇಸು ಕ್ರಿಸ್ತನ್ ಬಗ್ಗೆ ಪ್ರವಾದನೆ ಹೇಳ್ಬೇಕು ಏಸು ಕ್ರಿಸ್ತನ್ ಬಗ್ಗೆ ಸಾಕ್ಷಿ ಹೇಳೋರಾಗಿರ್ಬೇಕು ತೌಸಂಡ್ ಇಯರ್ಸ್ ಬಗ್ಗೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರಿಗೂ ಆಶೀರ್ವಾದ ಬರ್ತಾರೆ ಅದನ್ನ ಹೇಳ್ಬೇಕು ಪ್ರವಾದನೆ ಅದ್ ಬಿಟ್ಬಿಟ್ಟು ನಮ್ಮ ಜೀವದಲ್ಲಿ ಇವತ್ತು ನಿಮ್ಗೆ ಸಾಲ ಮಾಡ್ಕೊಂಡ್ಬಿಡಿದಿರಾ ನಾಳೆ ಒಬ್ರು ಸುಟ್ಕಿಸ್ ತಗೊಂಡು ಮನೆಗ್ ಬರ್ತಾರೆ ನಿಮ್ ಸಾಲ ಎಲ್ಲ ತಿಳಿಸ್ಬಿಡ್ತಾರೆ ಪ್ರವಾದನೆ ಹೇಳದ ಪ್ರವಾದನೆ ಅದರ ನೋಡಿ ಏನ್ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಬಂದ್ರೆ ಮುಂದ್ಕೋದಿ ಹ ಮತ್ಸರವು ಪಕ್ಷ ಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ಅದಿಗೆ ಎಲ್ಲಾ ಗಲಿಬಿಗಳು ಅದೇ ದೇವರ ಬಾಬಿಲೋನ್ ಅಂತಾನೆ ಹೆಸರಿಟ್ಬಿಟ್ರು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರ್ಗೆ ದೇವ್ರ ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ ಕ್ರಿಸ್ತನ ನಮ್ಗೆ ಏನ್ ಮಾಡ್ದಾರೆ ಜ್ಞಾನವಾಗಿ ಏನ್ ಮಾಡೋದು ನಮ್ಗೆ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾರ ಯಾಕೆ ಅಂದ್ರೆ ದೇವ್ರ ಮಕ್ಳು ಮಾರ್ಗನ ಏನಬಾರ್ದು ತಪ್ಪ ಹೋಗ್ಬಾರ್ದು ಬಿಟ್ಟು ಅದ್ರ ಅದ್ಗೆ ನಾವ್ ಮಾಡೋಣ ಇವತ್ತಿನ ಪಾಠ ನಾವು ಇಲ್ಲಿ ನಾವು ನೆಕ್ಸ್ಟ್ ವೀಕ್ ಏನ್ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಅದರ ನಿಮ್ಗೆ ಇನ್ನು